ವರ್ಲ್ಡ್ ಸ್ಟ್ರೋಕ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರೇ, ಬಹಳಷ್ಟು ಜನರಿಗೆ ಪಾರ್ಶ್ವವಾಯುನಿಂದ ಬಹಳಷ್ಟು ಬಳಲ್ತಾ ಇರ್ಬೋದು, ಹಾಗೆಯೇ ಅದಕ್ಕೆ ಮೆದುಳಿಗೆ ಸಂಬಂಧಿಸಿದಂಥ ರೋಗಗಳಾಗಿರ್ಬೋದು, ಇದಕ್ಕೆ ಹೇಗೆ ತಡೆಗಟ್ಟಬಹುದು ಅದರ ವಿಚಾರಗಳೇನು ಅನ್ನುವಂಥದ್ದು ಕೂಡ ಇವತ್ತು ನೇರವಾಗಿ ನಿಮ್ಮ ಸಂದರ್ಶನದಲ್ಲಿ ಕರೆ ಮೂಲಕ ಕೇಳ್ಬೋದು. ನಿಮ್ಮ ಸಮಸ್ಯೆಗಳನ್ನು ಕೂಡ ಇಬ್ಬರು ಡಾಕ್ಟರ್ಗಳು ಇದ್ದಾರೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ, ಸುರೇಶ್ ಬಿವಿಯ, ಹಾಗೆಯೇ ಅಶ್ವಿನಿ ಅಮ್ಮವರು ಇದ್ದಾರೆ ಡಾಕ್ಟರ್, ಇಬ್ಬರು ಕೂಡ ತಜ್ಞರು, AJ ಹಾಸ್ಪಿಟಲ್ನ ತಜ್ಞರಾಗಿರುವಂಥವ್ರು ಇಬ್ಬರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳು ಇದೆ ಅದನ್ನು ಕೂಡ ಹಂಚಿಕೊಳ್ಳುವುದು ಮುಕ್ತವಾಗಿ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ ಸರ್. ಎಸ್, ಈಗಾಗಲೇ ನೀವು ಗಮನಿಸಬಹುದು ವರ್ಲ್ಡ್ ಈಗಾಗಲೇ ಸ್ಟ್ರೋಕ್ ಡೇ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮೂಲ ಉದ್ದೇಶ ಈ ಸ್ಟ್ರೋಕ್ ಡೇ ಅನ್ನುವಂಥದ್ದು ಅಥವಾ ವರ್ಲ್ಡ್ ಸ್ಟ್ರೋಕ್ ಬರೋದಕ್ಕೆ, ಈ ಒಂದು ಕಾಯಿಲೆ ಏನು ಇದೆ ಬರ್ತಾ ಇದೆ ಅದಕ್ಕೆ ಹೇಗೆ ತಡೆಗಟ್ಟಬಹುದು ಅನ್ನುವಂಥದ್ದು. ಈ ಸ್ಟ್ರೋಕ್ ಅನ್ನುವಂಥದ್ದು ಬಹಳ ಡಿವಾಸ್ಟೇಟಿಂಗ್ ಇಲ್ನೆಸ್. ಸೊ ಈ ಬಿಕಾಸ್ ಆಫ್ ದ ಸ್ಟ್ರೋಕ್, ಬಿಕಾಸ್ ಈ ಬ್ರೈನ್ ಮೆದುಳಿನ ಆಘಾತ, ಇದರಿಂದಾಗಿ ತುಂಬಾ ಜನರಿಗೆ ಅಫೆಕ್ಟ್ ಆಗ್ತದೆ. ಇಟ್ಸ್ ಎ ಮೆನೆಸ್. ಸೊ ವಾಟ್ ದಿಸ್ ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್, ದೇ ಡಿಕ್ಲೇರ್ಡ್ ಇನ್ 2006 ಅಕ್ಟೋಬರ್ 29th ಆಸ್ ವರ್ಲ್ಡ್ ಸ್ಟ್ರೋಕ್ ಡೇ ಅಂತ ಹೇಳಿ. ಸೊ ಅಕ್ಟೋಬರ್ 29 ಡೇ ಇಸ್ ಮಾರ್ಕ್ಡ್ ಆಸ್ ಎ ಡೇ ವೇರ್ ಪೀಪಲ್ ಶುಡ್ ಬಿ ಮೇಡ್ ಅವೇರ್ ಆಫ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಹೌ ಟು ಡಿಟೆಕ್ಟ್ ಸ್ಟ್ರೋಕ್ ಅಂಡ್ ಹೌ ಟು ಮ್ಯಾನೇಜ್ ದ ಸ್ಟ್ರೋಕ್ ಎಫೆಕ್ಟಿವ್ಲಿ. ಆ ದಿವಸನ ಯಾಕೆ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು, ಯಾಕಂದ್ರೆ ಆ ದಿವಸನೇ ವರ್ಲ್ಡ್ ಸ್ಟ್ರೋಕ್ ಡೇ ಅನ್ನುವಂಥದ್ದನ್ನು ಯಾಕೆ ಆಚರಣೆ ಮಾಡುವಂಥದ್ದು, ವಿಶೇಷವೇನು? ದೇ ಚೋಸ್ ಒನ್ ಆಫ್ ದ ಡೇಸ್ ಅಕ್ಟೋಬರ್ 29th. ಎಸ್, ಈಗಾಗಲೇ ಸ್ಟ್ರೋಕ್ ಅಟ್ಯಾಕ್ ಆದಾಗ ಅಥವಾ ಮೆದುಳಿಗೆ ಆಮ್ಲಜನಕದ ಒತ್ತಡ ಬೀಳುತ್ತೆ ಅಥವಾ ಹೆಪ್ಪುಗಟ್ಟತೆ, ರಕ್ತ ಹೆಪ್ಪುಗಟ್ಟತೆ ಮೆದುಳಿನಲ್ಲಿ ಅನ್ನುವಂಥದ್ದು, ಅದಕ್ಕೆ ಯಾವ ರೀತಿಯ ಒಂದು ಪ್ರಭೇದಗಳಿರುತ್ತೆ, ಯಾವ ರೋಗದ ಲಕ್ಷಣಗಳಿರುತ್ತೆ, ಯಾವ್ದ್ರಿಂದೋಸ್ಕರ ಈ ಒಂದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮೆದುಳಿಗೆ? ಎರಡು ಮೇನ್ ವಿವಿಧ ಇರುತ್ತೆ. ಒಂದು ಬ್ಲೀಡಿಂಗ್ ಆಗಿ, ಮೆದುಳಲ್ಲಿ ಬ್ಲೀಡಿಂಗ್ ಆಗಿ ರಕ್ತನಾಳಗಳು ಹೊಡೆದು ಬ್ಲೀಡಿಂಗ್ ಆಗಿ ಹೈ ಬಿ ಪಿ ಇರುವವರಲ್ಲಿ ಕಂಡು ಬರುತ್ತೆ ಇದು. ಮತ್ತೆ ಇನ್ನೊಂದು ಈ ರಕ್ತನಾಳದಲ್ಲಿ ಕ್ಲಾಟ್ ತುಂಬಿಕೊಂಡು ಬ್ಲಾಕ್ ಆದದ್ದರಿಂದ ಮೆದುಳಿಗೆ ರಕ್ತ ಸಂಚಾರಣೆ ಆಗದೆ ಮೆದುಳಿನ ಫಂಕ್ಷನ್ ಡಿಟೋರೇಟ್ ಆಗುದು, ಇದು ಒಂದು ಒಂದು ಟೈಪ್ ಆಫ್ ಸ್ಟ್ರೋಕ್. ಇದಕ್ಕೆ ನಾವು ಇಸ್ಕೆಮಿಕ್ ಸ್ಟ್ರೋಕ್ ಅಂತೇವೆ. ಎಸ್ ಎಸ್ ಎಸ್. ಅಲ್ಲ, ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವುದು ಅಂತ, ಯಾವ ಕಾರಣದಿಂದ ಹೆಪ್ಪುಗಟ್ಟುತ್ತದೆ ಅನ್ನುವಂಥದ್ದು? ಇದು ಸಾಮಾನ್ಯವಾಗಿ ರಕ್ತನಾಳದಲ್ಲಿ ಹರಿಯುವ ರಕ್ತದಲ್ಲಿ ಕೆಲವು ಅಂಶಗಳು ಜಾಸ್ತಿ ಆದರೆ, ಅಥವಾ ಈ ರಕ್ತನಾಳದ್ದು ವಾಲ್ ಅಲ್ಲಿ ಈ ಕೊಲೆಸ್ಟ್ರಾಲ್ನಿಂದ ಈ ರಕ್ತನಾಳ ತೆಳುವಾಗಿ ಹೋದರೆ, ಸೊ ಇದರಲ್ಲಿ ಈ ಇದೆಲ್ಲ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್. ಇದಲ್ಲದೆ ಕೆಲವು ಹಾರ್ಟಿದ ಕಂಡೀಷನ್ಸ್ ಬರುತ್ತೆ, ಡಯಾಬಿಟಿಸ್ ಮೆಲೈಟಸಲ್ಲಿ ಅಥವಾ ಹಾರ್ಟ್ ಕಂಡೀಷನಲ್ಲಿ ಕೆಲವೊಮ್ಮೆ ಕ್ಲಾಟ್ ಹಾರ್ಟಲ್ಲಿ ಇದ್ದದ್ದು ಕೆಲವೊಮ್ಮೆ ರಿಲೀಸ್ ಆದರೆ, ಅದು ಕೆಲವೊಮ್ಮೆ ಬ್ರೈನ್ ಇದು ರಕ್ತನಾಳದೊಳಗೆ ಹೋದರೆ ಅಲ್ಲಿ ಹೋಗಿ ಬ್ಲಾಕ್ ಮಾಡ್ಬೋದು. ಹಾಗಾದ್ರೆ ಇದರಲ್ಲಿ ಫುಡ್ ಅನ್ನುವಂಥದ್ದು ಏನಾದರೂ ನಿಯಂತ್ರಣ ಮಾಡಬೇಕು, ಇಂಥದ್ದೇ ಆಹಾರ ತಿನ್ನಬೇಕು, ಇದರಿಂದ ರಕ್ತದೊತ್ತಡ ಅನ್ನುವಂಥದ್ದು ಏನಾದರೂ ಸಮಸ್ಯೆ? ಹೌದು, ಈ ಈ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಯಾವ್ದು ಹೇಳ್ತೇವಲ್ಲ, ಇದರಲ್ಲಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತೇವೆ ನಾವು. ಇದು ಡಯಟರಿ ರಿಲೇಟೆಡ್ ಇರ್ಬೋದು, ಅಥವಾ ಬಿ ಪಿ ಕಾಯಿಲೆ, ಡಯಾಬಿಟಿಸ್. ಈ ಡಯಟರಿ ಫ್ಯಾಕ್ಟರ್ಸಲ್ಲಿ ಎಸ್ಪೆಷಲಿ ಈ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ರಿಲೇಟೆಡ್, ಇದರಿಂದ ಎಲ್ಲ ಈ ರಕ್ತ ನಾಳದಲ್ಲಿ ಈ ಕೊಲೆಸ್ಟ್ರಾಲ್ ಪ್ಲಾಕ್ಸ್ಗಳು ಡೆವಲಪ್ ಆಗಿ ಮುಂದೆ ಸ್ಟ್ರೋಕಿಗೆ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಇದಲ್ಲದೆ ಹೈ ಸಾಲ್ಟ್ ಡಯಟ್, ಆಲ್ ದಿಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಈ ಬಿ ಪಿ ಕಾಯಿಲೆಗೆ, ವಿಚ್ ಅಗೇನ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಸ್ಟ್ರೋಕ್ಸ್. ಎಸ್, ಈಗಾಗಲೇ ವಿಶ್ವದಲ್ಲಿ 62,000 billions ಜನರು ಇದಕ್ಕೆ ಎಫೆಕ್ಟಿಗೆ ಬಲಿ ಆಗ್ತಾ ಇದ್ದಾರೆ ಅಥವಾ ಇದಕ್ಕೆ ತುತ್ತಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಿಶ್ವ ವರದಿ ಇದೆ. ವರ್ಲ್ಡ್ ಹೆಲ್ತ್ ಮನಸ್ಸಿರಿ ಅಥವಾ ಈ ಎಲ್ಲವನ್ನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಆ ಸಂದರ್ಭಗಳಲ್ಲೂ ಕೂಡ ವಯಸ್ಕರಿಗೆ ಬಹಳಷ್ಟು ಮೆದುಳಿನ ಸಮಸ್ಯೆಗಳು, ಅದಕ್ಕೆ ಹೆಚ್ಚಿನ ಒತ್ತುಗಳನ್ನು ನೀಡಬೇಕು. ವಯಸ್ಸಾದ ನಂತರ ಎಲ್ರಿಗೂ ಮೆದುಳಿನ ಅಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು, ಇದು 62 ಆರಂಭ ಆಗ್ತದೆ ಅನ್ನುವಂಥದ್ದು, ಇದು ಹೌದಾ ನಿಜನಾ, ಯಾಕೋಸ್ಕರ ಬರುತ್ತೆ? 62 ಅಂತಲ್ಲ, ವಯಸ್ಸಾದಾಗೆ ನಮಗೆ ಈ ಮೆದುಳಿನ ಆಘಾತ ಬರುವ ಸಾಧ್ಯತೆ ಜಾಸ್ತಿ. ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಇದ್ದರೆ, ರಕ್ತದೊತ್ತಡ ಇದ್ದರೆ, ಅಥವಾ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಸರಿ ಇಲ್ಲದಿದ್ದರೆ, ಸ್ಮೋಕಿಂಗ್ ಸಿಗರೇಟ್ ಸ್ಮೋಕಿಂಗ್ ಉಂಟು, ಹೈ ಸಾಲ್ಟ್ ಉಂಟು, ಬಿ ಪಿ ಉಂಟು, ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್, ಆಲ್ಕೋಹಾಲಿಸಮ್, ಇದರೆಲ್ಲದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ರಕ್ತನಾಳಕ್ಕೆ ಎವ್ರಿಡೇ ಇಟ್ ಇಸ್ ಗೆಟಿಂಗ್ ಇನ್ಸಲ್ಟ್. ಸೊ ರಕ್ತನಾಳ ಆಕ್ಚುಲಿ ತುಂಬಾ ನಯವಾಗಿರ್ಬೇಕು, ರಕ್ತದ ಸರ್ಫೇಸ್, ರಕ್ತನಾಳದ ಸರ್ಫೇಸ್ ಅದೆಲ್ಲ ರಫ್ ಆಗ್ತದೆ, ಕೊಲೆಸ್ಟ್ರಾಲ್ ಎಲ್ಲ ಡೆಪಾಸಿಟ್ ಆಗ್ತದೆ. ಸೊ
ಅದು ವರ್ಷ ವರ್ಷ ಹೋದಾಗಿ ಆ ಇನ್ಸಲ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಕಡಿಮೆ ಆಗುದಿಲ್ಲ ಹೆಚ್ಚಾಗ್ತದೆ, ಜಾಸ್ತಿ ಆಗ್ತದೆ ಆ ರಕ್ತ. ಇದು ಬೇಸಿಕಲಿ ಸ್ಟ್ರೋಕ್ ಅಂತ ಹೇಳಿದ್ರೆ ರಕ್ತನಾಳದ ತೊಂದರೆ. ಸೊ ಯಾವುದೇ ವ್ಯಕ್ತಿಯ ರಕ್ತನಾಳ ಸರಿ ಇಲ್ಲದಿದ್ದರೆ ಅಥವಾ ರಕ್ತವೇ ಸರಿ ಇಲ್ಲದಿದ್ದರೆ, ಹಿಮೋಗ್ಲೋಬಿನ್ 18 ಎವ್ರಿ ಡೇ ಸ್ಮೋಕಿಂಗ್, ಹಿಮೋಗ್ಲೋಬಿನ್ ರೈಸ್ ಹೆಚ್ಚಾದ್ರೂ ನಾರ್ಮಲ್ ಕ್ಕಿಂತ ಹೆಚ್ಚಾಗಿದ್ರೆ ಅದು ಎಫೆಕ್ಟ್. 18 ರಕ್ತ ನೀರಿನಾಗಿರುವುದಿಲ್ಲ, ದಪ್ಪ ಎಳ್ಳೆಣ್ಣೆ ತರ ಇರ್ತದೆ. ಸಣ್ಣ ಸಣ್ಣ ರಕ್ತನಾಳದಲ್ಲಿ ಹೋಗುವಾಗ ರಕ್ತಕ್ಕೆ ಹರಿಲಿಕ್ಕೆ ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ. ಸೊ ಇದೊಂದು ಎಕ್ಸಾಂಪಲ್, ಸಿಗರೇಟ್ ಸ್ಮೋಕಿಂಗ್. ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇಲ್ಲ, ಹೈ ಬ್ಲಡ್ ಪ್ರೆಷರ್ ಉಂಟು, ರಕ್ತನಾಳಕ್ಕೆ ತೊಂದರೆ ಆಗ್ತದೆ. ಸೊ ರಕ್ತನಾಳದಲ್ಲೇ ತೊಂದರೆ ಇದ್ರೆ ಅಥವಾ ರಕ್ತದಲ್ಲೇ ತೊಂದರೆ ಇದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುದು, ಅಥವಾ ಫ್ಲೋ ಸರಿ ಇಲ್ಲದಿದ್ರೆ, ಸ್ಟ್ರೇಟ್ ಫ್ಲೋ ಇಲ್ಲ, ತುಂಬಾ ಟರ್ಬ್ಯುಲೆಂಟ್ ಫ್ಲೋ ಉಂಟು, ಇದೆಲ್ಲ ತೊಂದರೆ. ಸೊ ವರ್ಷ ವರ್ಷ ಹೋದಾಗೆ ಈ ದೇಹದಲ್ಲಿ ದೇಹಕ್ಕೆ ಆಗುವ ತೊಂದರೆ ಜಾಸ್ತಿ ಆಗ್ತಾ ಹೋಗ್ತದೆ, ಬಿಕಾಸ್ ಆಫ್ ದ ಫ್ಯಾಕ್ಟರ್ ಇಸ್ ನಾಟ್ ಕಂಟ್ರೋಲ್ಡ್. ಅಥವಾ ಹೃದಯದಲ್ಲಿ ಏನಾದರೂ ತೊಂದರೆ ಇದ್ರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಸೊ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಅಥವಾ ಕೆಲವರಿಗೆ ಹೃದಯದ ಕವಾಟ ವಾಲ್ವ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ, ವಾಲ್ವ್ ಪ್ರಾಬ್ಲಮ್, ಅಥವಾ ಹೊಸ ವಾಲ್ವ್ ಹಾಕಿದ್ದಾರೆ ಸರ್ಜನ್, ಕಾರ್ಡಿಯಕ್ ಸರ್ಜನ್ ವಾಲ್ವ್ ಅಲ್ಲಿ ತೊಂದರೆ ಇದೆ ಅಂತ ಹೇಳಿ ಬೇರೆ ವಾಲ್ವ್ ಹಾಕಿದ್ದಾರೆ. ಸೊ ಪೇಷಂಟ್ ಈಸ್ ಸಪೋಸ್ ಟು ಪೇಷಂಟ್ ಎವ್ರಿ ಡೇ ಅವರು ರಕ್ತ ಹೆಪ್ಪುಗಟ್ಟದಿರುವಂತಹ ಮೆಡಿಸಿನ್ ತಗೊಳ್ಬೇಕು. ಕೆಲವೊಮ್ಮೆ ಅವ್ರು ತಗೊಳ್ಳುವುದಿಲ್ಲ, ಅಥವಾ ತಗೊಳ್ತಾ ಇರ್ತಾರೆ ಅದು ಇನ್ಅಡೆಕ್ವಿಸಿ ಇರ್ತದೆ, ಸರಿ ಟೆಸ್ಟ್ಗೆಲ್ಲ ಬರುವುದಿಲ್ಲ. ಸೊ ರಕ್ತ ಹೃದಯದಲ್ಲಿ ಹೆಪ್ಪುಗಟ್ಟುತ್ತದೆ, ಹೃದಯ ನಿರಂತರವಾಗಿ ರಕ್ತವನ್ನು ಪಂಪ್ ಮಾಡ್ತಾ ಇರ್ತದೆ. ಸೊ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಪಂಪ್ ಮಾಡುವಾಗ ಈ ರಕ್ತ ಹೆಪ್ಪುಗಟ್ಟಿದ ರಕ್ತದ ಚೂರುಗಳು ರಕ್ತನಾಳದ ಮುಖಾಂತರ ಮೆದುಳಿಗೆ ಹೋಗಿ ರಕ್ತವನ್ನು ಬ್ಲಾಕ್ ಮಾಡ್ತದೆ ರಕ್ತನಾಳ. ನಾವು ಹೇಳುವಂತದ್ದು ಮೆದುಳಲ್ಲೇ ಹೆಪ್ಪು ಕಟ್ಟಬೇಕು ಅಂತ ಅಲ್ಲ, ಆ ಹಾರ್ಟ್ನ ಏನು ಆ ಬೇಗಳಲ್ಲೂ ಕೂಡ ಹೆಪ್ಪು ಕಟ್ಟಿದ್ರೆ ಅದು ಮೆದುಳಿಗೆ ಹೋಗಿ ಸ್ಟ್ರೋಕ್ ಆಗುವಂತದ್ದು, ಸ್ಟ್ರೋಕ್ ಆಗುವಂತ. ಸೊ ಸ್ಟ್ರೋಕ್ ಅಂತ ಹೇಳಿದ್ರೆ ಒಂದೇ ರಕ್ತನಾಳ ಬ್ಲಾಕ್ ಆಗುದು. ಸೊ ನಮ್ಮ ಹೃದಯ ನಾವು ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾಗಿ ರಕ್ತವನ್ನು ಪಂಪ್ ಮಾಡ್ತಾ. ಸೊ ಮೆದುಳಿಗೆ ಪ್ರತಿ ನಿಮಿಷಕ್ಕೆ 750 ml ಹೋಗ್ತದೆ, ಪ್ರತಿ ನಿಮಿಷಕ್ಕೆ ಹಾರ್ಟ್ 5 liters ರಕ್ತವನ್ನು ಪಂಪ್ ಮಾಡ್ತದೆ, ಅದರಲ್ಲಿ 750 ml ಮೆದುಳಿಗೆ ಹೋಗ್ತದೆ. ಸೊ ಮೆದುಳಿಗೆ ರಕ್ತನಾಳ ರಕ್ತ ಸಿಗದೆ ಹೋದರೆ ಆವಾಗ ಮೆದುಳಿಗೆ ಮೆದುಳಿನ ಒಂದು ಭಾಗ ಡ್ಯಾಮೇಜ್ ನಿಷ್ಕ್ರಿಯ ಆಗ್ತದೆ, ಡ್ಯಾಮೇಜ್ ಆಗುತ್ತೆ. ನಮ್ಮ ಎಡ ಮೆದುಳಿಗೆ ತೊಂದರೆ ಆದರೆ ಅದು ಸಿಂಪ್ಟಮ್ಸ್ ಬಲ ಸೈಡ್ ನಲ್ಲಿ ಕಾಣಿಸಿಕೊಳ್ತದೆ. ಬಲಬದಿಯಲ್ಲೇ ಕಾಣುವಂತದ್ದು ಏನಿಲ್ಲ, ಎಡಬದಿಗೆ ಎಫೆಕ್ಟ್ ಆಗಿದ್ರೆ ರೈಟ್ ಸೈಡ್ ಅಲ್ಲ. ಎಡ ಮೆದುಳು ಬಲಭಾಗವನ್ನು ನಿಯಂತ್ರಣ ಮಾಡ್ತದೆ. ಎಡ ಸೈಡಿನ ಮೆದುಳಿನ ಭಾಗಕ್ಕೆ ಪೆಟ್ಟಾದ್ರೆ ತೊಂದರೆ ಆದ್ರೆ ಬಲ ಕೈ ಬಲ ಕಾಲು ಶಕ್ತಿ ಕಳ್ಕೊಳ್ತದೆ, ಹಾಗೆ ಮಾತಾಡ್ಲಿಕ್ಕೆ ಸಹ ತೊಂದರೆ ಆಗ್ತದೆ. ಸೊ ಹಾಗೆ ಅದೇ ರೀತಿ ಬಲ ಸೈಡಿನ ಮೆದುಳಿಗೆ ಬಲಭಾಗ ಮೆದುಳಿನ ಬಲಭಾಗಕ್ಕೆ ತೊಂದರೆ ಆದ್ರೆ ರಕ್ತ ಸಂಚಾರ ಕಮ್ಮಿ ಆಗಿ ಮೆದುಳಿನ ಬಲಭಾಗ ವರ್ಕ್ ಆಗದೆ ಇದ್ರೆ ನಿಷ್ಕ್ರಿಯ ಆದರೆ ಅದರ ಎಫೆಕ್ಟ್ ಅದರ ಪರಿಣಾಮ ಎಡ ಭಾಗದಲ್ಲಿ ಕಾಣಿಸಿಕೊಳ್ತದೆ. ಎಡ ಕೈ ಎತ್ತಲಿಕ್ಕೆ ಆಗಲ್ಲ, ಎಡ ಕಾಲು ಸಹ ಸ್ವಾಧೀನ ಕಳ್ಕೊಳ್ತದೆ, ಅದು ರಕ್ತನಾಳ ಮುಚ್ಚಿ ಹೋಗಿ ತೊಂದರೆ ಆಗುತ್ತೆ. ಇನ್ನೊಂದು ಡಾಕ್ಟರ್ ಅಶ್ವಿನ್ ಅವರು ಹೇಳಿದ ಹಾಗೆ ಬಿ ಪಿ ತುಂಬಾ ಜಾಸ್ತಿ ಆಗಿ ರಕ್ತನಾಳ ಬಸ್ಟ್ ಆಗಬಹುದು, ಆವಾಗ ಬ್ರೈನ್ ಹ್ಯಾಮರೇಜ್ ಅಂತ ಹೇಳಿ ಮೆದುಳಿನ ರಕ್ತಸ್ರಾವ ಆವಾಗ ಸಹ ಮೆದುಳು ಕೆಲಸ ಮಾಡುವುದಿಲ್ಲ. ಯಾವ ಭಾಗದಲ್ಲಿ ತೊಂದರೆ ಆಗಿದೆ ಅದರ ಆಪೋಸಿಟ್ ಅದರ ಇನ್ನೊಂದು ಸೈಡ್ ಅಲ್ಲಿ ತೊಂದರೆ ಕಾಣಿಸ್ತದೆ. ಈಗ ಇವರು ಹೇಳಿದ ಹಾಕಿನೆ ಏನು ಫ್ಲಾಟ್ ಆಗುವಂಥದ್ದು ಅಥವಾ ಹೊಡೆಯುವಂಥದ್ದು ಏನ ಆಗ್ತದೆ ರಕ್ತನಾಳ, ಆ ಸಂದರ್ಭಗಳಲ್ಲಿ ಹೇಗೆ ಅದನ್ನು ಪರೀಕ್ಷೆಯಲ್ಲಿ ದೃಢಪಡಲಿಕ್ಕಾಗ್ತದೆ ಅಥವಾ ಇಂಥದ್ದೇ ಸ್ಟ್ರೋಕ್ ಆಗಿಲ್ಲ ಅಥವಾ ಇಂಥದ್ದೇ ಹೊಡ್ತಿರುವಂಥದ್ದು ಅನ್ನುವಂಥದ್ದು ಹೇಗೆ ಗಮನಿಸಲಿಕ್ಕೆ ಸಾಧ್ಯತೆ ಏನಾಗ್ತದೆ? ಸಡನ್ ಆಗಿ ಅವರಿಗೆ ಒಂದೊಂದು ಸೈಡ್ ಇದು ವೀಕ್ನೆಸ್ ಡೆವಲಪ್ ಆಗುತ್ತೆ, ಮಾತಾಡ್ಲಿಕ್ಕೆ ಕಷ್ಟ ಆಗೋದು, ಮುಖ ಒಂದೊಂದು ಭಾಗಕ್ಕೆ ಅರಳಿಕೊಳ್ಳುವುದು. ಈ ಸಿಂಪ್ಟಮ್ ಬಂದು ಡೆವಲಪ್ ಆದಾಗ ಇದೆಲ್ಲ ಫೀಚರ್ಸ್ ಈ ಸ್ಟ್ರೋಕ್ ಡೆವಲಪ್ ಆಗುವ ಸಾಧ್ಯತೆಗಳಿದೆ. ಸೊ ಈ ಪೇಷಂಟ್ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ ನಾವು ಮೇನ್ ಇಂಪಾರ್ಟೆಂಟ್ ಇರುವುದೇನೆಂದರೆ ಯಾವ ಥರದಿಂದ ಈ ಸ್ಟ್ರೋಕ್ ಡೆವಲಪ್ ಆಗಿದ್ದು ಅದನ್ನು ಪತ್ತೆ ಹಚ್ಚೋದು ಇಂಪಾರ್ಟೆಂಟ್. ಸೊ ಕೂಡಲೇ ಒಂದು ಸಿ ಟಿ ಸ್ಕ್ಯಾನ್ ಮಾಡಿ ನಾವು ಪತ್ತೆ ಹಚ್ಚುತ್ತೇವೆ, ಇದು ಬ್ಲೀಡಿಂಗಿಂದ ಆಗಿರೋದ ಅಥವಾ ರಕ್ತನಾಳ ಬ್ಲಾಕ್ ಆಗಿ ಆಗಿರುವಂಥದ್ದು ಇದು. ಸೊ ಇದು ನಾವು ಫಸ್ಟಿಗೆ ರೂಲ್ ಔಟ್ ಮಾಡಿದ ನಂತರ ಮುಂದೆದು ನಾವು ಟ್ರೀಟ್ಮೆಂಟ್ ಅದೆಲ್ಲ ನಾವು ಮುಂದೆ ಪ್ಲಾನ್ ಮಾಡುವಂಥದ್ದು. ಮತ್ತು ಇದನ್ನು ಪರೀಕ್ಷೆ ಮಾಡೋದಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಏನಾದರೂ ರೀತಿಯ ಹೆಚ್ಚು ಖರ್ಚು ವೆಚ್ಚಗಳು ಇರುತ್ತೆ ಅನ್ನುವಂಥದ್ದು? ಯಾಕಂದರೆ ಬಹಳಷ್ಟು ಜನರಿಗೆ ಹೆಡ್ ಅನ್ನುವಂಥ ತಲೆ ಅನ್ನುವಂಥದ್ದು ಭಾಗವನ್ನು ಗಮನಿಸಿದರೆ ಅದು ಬಹಳಷ್ಟು ಖರ್ಚು ಬೀಳುತ್ತೆ, ತುಂಬ ಖರ್ಚು ವ್ಯಯವಾಡಿಸಬೇಕು ಅನ್ನುವಂಥದ್ದು ಗಮನಿಸ್ತಾರೆ. ಆವಾಗ ಯಾವ ರೀತಿಯಲ್ಲಿ ಅಲ್ಪ ಖರ್ಚಲ್ಲೇ ಮಾಡಲಿಕ್ಕೆ ಸಾಧ್ಯನಾ ಅಂಥ ಟ್ರೀಟ್ಮೆಂಟ್ಗಳು ಇದೆಯಾ? ಇದು
ಯಾವ ಥರದ್ದು ಸ್ಟ್ರೋಕ್ ಪತ್ತೆ ಹಚ್ಚೋದು ಕೆಲವು ಟೆಸ್ಟ್ಗಳಿದೆ ಅದನ್ನು ಮಾಡಿ, ಮತ್ತು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಈ ಬ್ಲಡ್ಡಲ್ಲಿರುವ ಕೆಲವು ಬಯೋಕೆಮಿಕಲ್ ಪ್ಯಾರಾಮೀಟರ್ಸನ್ನೆಲ್ಲ ನಾವು ಎಸೆಸ್ ಮಾಡಬೇಕಾಗ್ತದೆ. ಇದಕ್ಕೆಲ್ಲ ಕೆಲವು ಖರ್ಚುಗಳು ಬರುತ್ತೆ ಇನಿಷಿಯಲ್ ನಾವು ಟೆಸ್ಟ್ ಮಾಡುವಾಗ. ಈ ಎಬ್ನಾರ್ಮಾಲಿಟಿ ಫೈಂಡ್ ಔಟ್ ಮಾಡಿದ ನಂತರ ವೆದರ್ ಈಗ ಬ್ಲೀಡಿಂಗ್ ಆಗಿ ಆಗಿರುವಂಥದ್ದು ಅಥವಾ ಬ್ಲಾಕ್ ಆಗಿ ಆಗಿರುವಂಥದ್ದು ಇದ್ದರೆ ಅದಕ್ಕೆ ಸಂಬಂಧಪಟ್ಟದ್ದು ಟ್ರೀಟ್ಮೆಂಟ್ ಮುಂದುವರಿಸಬೇಕಾಗುತ್ತೆ. ಮೊದಲಿಗೆ ಏನು ಟ್ರೀಟ್ಮೆಂಟ್ ಮಾಡಲಾಗ್ತದೆ ಆ ಸಂದರ್ಭಗಳಲ್ಲಿ? ಮೇನ್ ಈಗ ಒಂದು ಪೇಷಂಟ್ ಒಂದು ಸ್ಟ್ರೋಕ್ ಆಗಿ ಹಾಸ್ಪಿಟ್ಲಿಗೆ ಬಂದ ಕೂಡಲೇ ಫಸ್ಟಿಗೆ ಅವರದ್ದು ಈಗ ನಾವೀಗ ಏರ್ವೇ, ಅವ್ರ ಬಿ ಪಿ ಅದನ್ನೆಲ್ಲ ನಾವು ಫಸ್ಟಿಗೆ ಎಂತ ಹೇಳೋದು ನಾರ್ಮಲೈಸ್ ಮಾಡಲಿಕ್ಕೆ ನೋಡ್ತೇವೆ ಸ್ವಲ್ಪ, ಮತ್ತು ಇಮಿಡಿಯೇಟ್ಲಿ ಎಸೆಸ್ ಮಾಡಿ ಮುಂದೆ ಚಿಕಿತ್ಸೆ ಬಗ್ಗೆ ಪ್ಲಾನ್ ಮಾಡಬೇಕಾಗ್ತದೆ. ಈಗ ಒಂದು ಸ್ಟ್ರೋಕ್ ಆದ ವ್ಯಕ್ತಿಗೆ ಅತ್ಯಂತ ಬೇಗವಾಗಿ ಫಾಸ್ಟಾಗಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಸೊ ಫಸ್ಟ್ ಜನಸಾಮಾನ್ಯರಿಗೆ ಸ್ಟ್ರೋಕ್ ಅಂದ್ರೆ ಏನಂತೇಳಿ ಗೊತ್ತಿರೋದಿಲ್ಲ. ಸೊ ಸ್ಟ್ರೋಕ್ ಆಗೋದನ್ನ ಫಸ್ಟ್ ಪತ್ತೆ ಹಚ್ಚಬೇಕು. ನಂತರ ಅವರು ಸ್ಟ್ರೋಕ್ ಅಂತೇಳಿ ಗೊತ್ತಾದ ನಂತರ ಯಾವ ಆಸ್ಪತ್ರೆಯಲ್ಲಿ ಸಜ್ಜಿತ ವ್ಯವಸ್ಥೆ ಇದೆಯೋ, ಸುವ್ಯವಸ್ಥಿತ ಇದೆ, ಎಲ್ಲ ವ್ಯವಸ್ಥೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಯಾಕಂದ್ರೆ ಅದು ಇಟ್ಸ್ ಸ್ಪೆಷಲೈಸ್ಡ್ ಡಿವಿಷನ್, ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಇಟ್ಸ್ ಸ್ಪೆಷಲೈಸ್ಡ್. ಸೊ ಅದೇ ಫಾಸ್ಟ್ ಆಗಿ ಮಾಡಬೇಕು. ಫಾಸ್ಟ್ ಅಂತ ನೆನ್ಪಿಟ್ಕೊಂಡ್ರೆ ನಮ್ಗೆ ಎಲ್ಲ ಅರ್ಥ ಆಗುತ್ತೆ. ನಾವು ಸ್ಟ್ರೋಕ್ ಆದಾಗ ನಮ್ಮ ಮುಖ ಒಂದ್ ಸೈಡ್ಗೆ ವಾಲ್ತದೆ, ಮಾತಾಡುವಾಗ ಒಂದ್ ಸೈಡ್ಗೆ ಹೋಗ್ತದೆ. ದಟ್ ಈಸ್ ಎಫ್. ನೆಕ್ಸ್ಟ್ ಈಸ್ ಎ, ಆರ್ಮ್, ಕೈ ವೀಕ್ನೆಸ್, ಕೈ ಮತ್ತೆ ಕಾಲು ಸ್ವಾಧೀನ ಕಳ್ಕೊಳ್ಳುವ, ಎತ್ತಿ ಅಂತ ಹೇಳಿದ್ರೆ ಎತ್ತಲ್ಲ, ಎಫ್ ಎ. ನೆಕ್ಸ್ಟ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಪೀಚ್, ಮಾತು ಆಡುವಾಗ ತೊದಲ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ವ್ಯಕ್ತಿಗೆ ನಾನು ನಾರ್ಮಲ್ ಆಗಿದ್ದೇನೆ, ಸಡನ್ ಆಗಿ ನನ್ಗೆ ಮುಖ ಒಂದ್ ಸೈಡ್ಗೆ ಹೋಗಿದೆ, ಕೈ ಕಾಲು ನಂದು ಒಂದು ಕೈ ಅಲ್ಲಾಡ್ತಾ ಇಲ್ಲ, ಬರೀ ಒಂದು ಇನ್ನೊಂದ್ ಕೈ ಮಾತ್ರ ಅಲ್ಲಾಡ್ತಾ ಇದೆ, ಹಾಗೆ ಸ್ಪೀಚ್ ಅಬ್ನಾರ್ಮಲಿಟಿ ಆಗಿದೆ, ಸ್ಟ್ರೋಕ್ ಆಗಿದೆ ಅಂದ್ರೆ ಅರ್ಥ. ನೆಕ್ಸ್ಟ್ ಲಾಸ್ಟ್ ಇಸ್ ಟೈಮ್. ಇಮಿಡಿಯೇಟ್ಲಿ ಸ್ಟ್ರೋಕ್ ಆಗಿದೆ ಗೊತ್ತಾದ ಕೂಡಲೇ ವಿದಿನ್ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ವಿ ಶುಡ್ ಟೇಕ್ ದ ಪೇಷಂಟ್, ಒನ್ ಪರ್ಸನ್ ಇಮಿಡಿಯೇಟ್ಲಿ ಹಾಸ್ಪಿಟಲ್. ಸೊ ಹಾಸ್ಪಿಟಲ್ಗೆ ಬಂದ ನಂತರ ಡಾಕ್ಟರ್ ಅಶ್ವಿನ್ ಹೇಳಿದಾಗೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಸಿಟಿ ಸ್ಕ್ಯಾನ್. ಸಿಟಿ ಸ್ಕ್ಯಾನ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಸ್ಟ್ರೋಕ್ ಆಗಿದೆ ಇಲ್ವಾ ಅಂತೇಳಿ. ಬ್ಲೀಡ್ ಆಗಿದ್ರೆ ಅಲ್ಲಿ ಕಾಣ್ತದೆ, ವೈಟ್ ಆಗಿ ಕಾಣ್ತದೆ. ಯಾವುದೇ ಬ್ಲೀಡ್ ಇವಾಗ ಆದ್ರೆ ಇವಾಗ ಸಿಟಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗಿಬಿಡ್ತದೆ. ಸೊ ಸಿಟಿ ಸ್ಕ್ಯಾನ್ ಮಾಡಿದ್ರೆ ಬ್ಲೀಡ್ ಇದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್ ಬ್ಲೀಡ್ ಇಲ್ಲ ಅಂತ ಹೇಳಿದ್ರೆ ಏನು, ರಕ್ತ ನಾಳ ಬಂದಾಗಿದೆ. ಸೊ ಸಿಟಿ ಸ್ಕ್ಯಾನ್ ನಾರ್ಮಲ್ ಇದ್ರೆ ತುಂಬಾ ಸಂತೋಷ. ಯಾಕಂದ್ರೆ ಪೇಷಂಟ್ ತುಂಬಾ ಲೇಟ್ ಆಗಿ ಬಂದ್ರೆ, 3-4 ಗಂಟೆ ನಂತರ ಎಲ್ಲ ಬಂದ್ರೆ, ಸಿಟಿ ಸ್ಕ್ಯಾನ್ ಅದು ರಕ್ತನಾಳ ಮುಚ್ಚಿ ಹೋಗಿ ಸ್ಟ್ರೋಕ್ ಆಗಿದ್ರೆ ಸಿಟಿ ಸ್ಕ್ಯಾನ್ ಅಲ್ಲಿ ಚೇಂಜಸ್ ಡೆವಲಪ್ ಆಗ್ತದೆ. ಅಂತ ವ್ಯಕ್ತಿಗೆ ಜಾಸ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ವಿದಿನ್ 2 hours, ವಿದಿನ್ 3 hours ಬಂದ್ರೆ ಸಿಟಿ ಸ್ಕ್ಯಾನ್ ನಾರ್ಮಲ್ ಇರ್ತದೆ. ಬ್ಲೀಡ್ ಇಲ್ಲದಿದ್ರೆ, ಬ್ಲೀಡ್ ಇದ್ರೆ ಬ್ಲೀಡ್ ಕಾಣ್ತದೆ, ಬ್ಲೀಡ್ ಇಲ್ಲದಿದ್ರೆ ಅದು ಬ್ಲೀಡ್ ಅಲ್ಲ, ರಕ್ತನಾಳ ಮುಚ್ಚಿ ಹೋದ ತೊಂದರೆ ಅಂತೇಳಿ ಅರ್ಥ. ಸೊ ಅಲ್ಲಿ ಸಿಟಿ ಸ್ಕ್ಯಾನ್ ನಾರ್ಮಲ್ ಇರ್ತದೆ. ನಾರ್ಮಲ್ ಇದ್ರೆ ಬಹಳ ಒಳ್ಳೇದು, ಯಾಕಂದ್ರೆ ಬ್ರೈನ್ ಇನ್ನು ಇರಿವರ್ಸಿಬಲ್ ಡ್ಯಾಮೇಜ್ ಆಗಿಲ್ಲ, ಸರಿಪಡಿಸಲಾಗದಷ್ಟು ತೊಂದರೆಗಳು ಆಗ್ಲಿಲ್ಲ. ನೆಕ್ಸ್ಟ್ ಎಲ್ಲಿ ತೊಂದರೆ ಇದೆ ಅಂತೇಳಿ ನಾವು ನೋಡ್ಬೇಕು, ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅಂತೇಳಿ ನೋಡ್ಬೇಕು. ಇಮಿಡಿಯೇಟ್ಲಿ ಸಿಟಿ ಆಂಜಿಯೋಗ್ರಾಮ್ ಮಾಡ್ತೇವೆ, ಅದರಲ್ಲಿ ಚಿಕ್ಕ ರಕ್ತನಾಳ ತೊಂದರೆ ಇದೆಯಾ, ಮೆದುಳಿನ ಒಳಗೆ ಚಿಕ್ಕ ಚಿಕ್ಕ ರಕ್ತನಾಳದಲ್ಲಿ ತೊಂದರೆ ಆಗಿರೋದಾ, ಅಥವಾ ದೊಡ್ಡ ರಕ್ತನಾಳ ಕುತ್ತಿಗೆಯಲ್ಲಿ ಅಥವಾ ಮೆದುಳಿನ ಒಳಗೆ ದೊಡ್ಡ ರಕ್ತನಾಳ ತೊಂದರೆ ಆಗಿದೆ ಅಂತ ಗೊತ್ತಾಗ್ತದೆ. ಡಿಪೆಂಡಿಂಗ್ ಆನ್ ವಾಟ್ ಈಸ್ ದ ಪ್ರಾಬ್ಲಮ್, ರಕ್ತನಾಳ ಒಡೆದೋಗಿ ತೊಂದರೆ ಆಗಿದೆ, ಅದು ಬ್ಲೀಡು, ಯೂಶ್ವಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಆಗಿರೋದು, ಬಿ ಪಿ ಅನ್ನು ಕೂಡಲೇ ನಾವು ಕಮ್ಮಿ ಮಾಡಿದೆ, ಇನ್ನೊಂದು ರಕ್ತನಾಳ ಮುಚ್ಚಿ ಹೋಗಿ ತೊಂದರೆ ಆಗಿರೋದು, ಎಲ್ಲಿ ರಕ್ತನಾಳ ಮುಚ್ಚಿ ಹೋಗಿದೆ ಅಂತ ಆಂಜಿಯೋಗ್ರಾಮ್ ಮಾಡಿದಾಗಲೇ, ಸಿಟಿ ಆಂಜಿಯೋಗ್ರಾಮ್ ಮಾಡಿದಾಗ ಗೊತ್ತಾಗ್ತದೆ, ಅದಕ್ಕೆ ಆ ಟ್ರೀಟ್ಮೆಂಟ್ ಮಾಡಬೇಕು. ಇದಕ್ಕೆ ಈಗಾಗಲೇ ನೀವು ಹೇಳಿದ ಹಾಗೆ ಓಪನ್ ಸರ್ಜರಿ ಅಂಥದ್ದೇನಾದರೂ ಮಾಡುವಂಥ ವ್ಯವಸ್ಥೆಗಳ ಅಥವಾ ಬೇರೆ ತಾಂತ್ರಿಕ ಈಗಿನ ಹೊಸ ಡೆವಲಪ್ಮೆಂಟ್ ಆಗಿದೆ, ಎ ಜಿ ಅಲ್ಲಿ ಬಹಳಷ್ಟು ತಾಂತ್ರಿಕತೆ ಬದಲಾವಣೆ ಆಗ್ತಾ ಇದೆ, ಅಂಥದ್ದು ಏನಾದರೂ ಮಾಡುವಂಥ ವ್ಯವಸ್ಥೆಗಳಿದೆಯಾ? ಹೌದು, ಈಗ ಗೋಲ್ಡನ್ ಪೀರಿಯಡ್ ಫಾರ್ ಸ್ಟ್ರೋಕ್ ಈಸ್ 3.5 hours ಆರ್ ಮ್ಯಾಕ್ಸಿಮಮ್ 4.5 hours. ಸೊ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾನು ಹೇಳಿದಾಗೆ ನಿಜ, ಮೆದುಳಿಗೆ ಗುಣಪಡಿಸಲಾಗದಷ್ಟು ತೊಂದರೆ ಆದರೆ ಜಾಸ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮೆದುಳು ತುಂಬಾ ಸೂಕ್ಷ್ಮ ಆರ್ಗನ್, ಪ್ರತಿ ನಿಮಿಷಕ್ಕೆ per 100 grams of the ಟಿಶ್ಯೂ 50 ml ಆಫ್ ಬ್ಲಡ್ ವಿಲ್ ಬಿ ಫ್ಲೋಯಿಂಗ್ ಟು ದ ಬ್ರೈನ್ per 100 grams, ಆರ್ 750 ml ಆಫ್ ಬ್ಲಡ್ ವೆಲ್ ಪರ್ಫ್ಯೂಸ್ಡ್ ಆರ್ಗನ್. ಸೊ ರಕ್ತನಾಳ ಮುಚ್ಚಿ ಹೋದಾಗ ಕೂಡಲೇ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ನಾವು ಸಿಟಿ ಸ್ಕ್ಯಾನ್ ಮಾಡ್ತೇವೆ, ಸಿಟಿ ಆಂಜಿಯೋಗ್ರಾಮ್ ಮಾಡ್ತೇವೆ, ಅಲ್ಲಿ ಎಲ್ಲಿ ತೊಂದರೆ ಇದೆ ಗೊತ್ತಾಗ್ತದೆ. ತುಂಬಾ ದೂರದಲ್ಲಿ ತೊಂದರೆ ಅಂದ್ರೆ ಮೆದುಳಿನ ಒಳಗೆ ಲಾಸ್ಟ್ ರಕ್ತನಾಳ, ಸಣ್ಣ ಸಣ್ಣ ರಕ್ತನಾಳ ತೊಂದರೆ ಆಗಿದ್ರೆ ಅದಕ್ಕೆ ಕ್ಲಾಟ್ ಬಸ್ಟರ್ ಟ್ರೀಟ್ಮೆಂಟ್ ಉಂಟು, ಆಕ್ಟಿಲೈಸ್ ಅಥವಾ ಟಿನೆಕ್ಟಿ ಪ್ಲೇಸ್ ಅಂತ ಹೇಳುವ ಒಂದು
ಮೆಡಿಸಿನ್ ಉಂಟು, ಅದು ನಾವು ಇಂಜೆಕ್ಷನ್ ರೂಪದಲ್ಲಿ ಕೊಡಬೇಕು. ಆ ಸಣ್ಣ ರಕ್ತನಾಳ ಬ್ಲಾಕ್ ಆಗಿದ್ದು ಅದು ಕರಗಿ ಹೋಗ್ತದೆ, ಆ ಕ್ಲಾಟ್ ಕರಗಿ ಹೋಗ್ತದೆ, ಪುನಃ ರೀಪರ್ಫ್ಯೂಷನ್ ಆಗ್ತದೆ, ಪರ್ಫ್ಯೂಷನ್ ಮೇಂಟೈನ್ ಆಗ್ತದೆ. ಸೊ ವೀಕ್ನೆಸ್ ಆದ ವ್ಯಕ್ತಿ ಆಸ್ಪತ್ರೆಗೆ ಹೋದಾಗ ಆ ಮೆಡಿಸಿನ್ ಕೊಟ್ಟಾಗ ಕೂಡಲೇ ವೀಕ್ನೆಸ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತದೆ, ಬೇಗ ಆಸ್ಪತ್ರೆ ಕರ್ಕೊಂಡು. ಇನ್ನು ನಾವು ಈ ಆಂಜಿಯೋಗ್ರಾಮ್ ಮಾಡಿದರೆ ಚಿಕ್ಕ ರಕ್ತನಾಳದಲ್ಲಿ ಅಲ್ಲ, ದೊಡ್ಡ ರಕ್ತನಾಳದ ತೊಂದರೆ ಆಗಿದೆ, ಮಿದುಳಿನ ಒಳಗೆ ದೊಡ್ಡ ರಕ್ತನಾಳ ಅಥವಾ ಕುತ್ತಿಗೆಯಲ್ಲಿ ದೊಡ್ಡ ರಕ್ತನಾಳ ಬ್ಲಾಕ್ ಆಗಿದೆ, ಅದನ್ನು ಈ ಕ್ಯಾತ್ಲಬಿ ತೆಕ್ಕೊಂಡು ಹೋಗಿ ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್ ಇವರು ಆ ಕ್ಲಾಟ್ ಸಕ್ ಮಾಡಿ ಅವರು ತೆಗಿತಾರೆ. ಅದು ಯಾವ ರೀತಿಯ ಟ್ರೀಟ್ಮೆಂಟ್ ಮಾಡಲಾಗ್ತದೆ? ಇದು ಇದು ಈಗ ಮೆಕ್ಯಾನಿಕಲ್, ನಾವೀಗ ಥ್ರೋಂಬೆಕ್ಟಮಿ ಅಥವಾ ಎಂಬೋಲೆಕ್ಟಮಿ ಹೇಳ್ತೇವೆ, ಅಂದರೆ ಎಂಡೋವ್ಯಾಸ್ಕ್ಯುಲರ್ ಸ್ಟ್ರೋಕ್ ಥೆರಪಿ. ಇದು ಲಾಸ್ಟ್ ಒಂದು ಒಂದು ಒನ್ ಡೆಕೇಡಲ್ಲಿ ಡೆವಲಪ್ ಆಗಿರುವಂಥದ್ದು ಟ್ರೀಟ್ಮೆಂಟ್ ಆಪ್ಷನ್ಸ್. ಇದು ಎಜೆಯಲ್ಲೂ ಕೂಡ ಲಭ್ಯ ಆಗಿರುವಂಥದ್ದು, ಎಜೆ ಹಾಸ್ಪಿಟಲಲ್ಲಿ ಕೂಡ ಲಭ್ಯ ಇದೆ. ಇದರಲ್ಲಿ ಬೇಸಿಕಲಿ ನಾವೇನ್ ಮಾಡ್ತೇವೆ ಅಂದರೆ ರಕ್ತನಾಳದ ಒಳಗೆಯಿಂದಲೇ ನಾವು ಕೆಲವು ಸ್ಪೆಷಲ್ ಕೆಥೆಟರ್ಗಳು ಹಾಗೂ ಟ್ಯೂಬ್ಗಳು ಹಾಗೂ ಡಿವೈಸ್ಗಳನ್ನು ಕಲಿಸಿ ಅಲ್ಲಿರುವ ಮುಚ್ಚಿ ಹೋಗಿರುವ ರಕ್ತನಾಳನ್ನು ನಾವು ಬ್ಲಾಕನ್ನು ರೀಓಪನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ನಾವು. ಮತ್ತೆ ಅದಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಏನಾದರೂ ಬರ್ತದೆ ಅಥವಾ ಅದಕ್ಕೆ ಎಷ್ಟು ಸಮಯ ಅಲ್ಲಿ ಟ್ರೀಟ್ಮೆಂಟ್ ನಿಲ್ಬೇಕಾಗ್ತದೆ ಅವರ ವ್ಯಕ್ತಿಗಳು? ಇದು ಈ ಪರ್ಟಿಕ್ಯುಲರ್ ಈಗ ಯಾವ್ದು ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಹೇಳಿದ್ದು, ಇದನ್ನು ನಾವು ವಿದಿನ್ 4.5 hours ಆಫ್ ಪೇಷಂಟ್ ಸಿಂಪ್ಟಮ್ ವಿ ಹ್ಯಾವ್ ಟು ಇನ್ಸ್ಟಿಟ್ಯೂಟ್. ಎಸ್, ಒಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಸರ್? ಹಲೋ ಸರ್, ಅಶೋಕ್ ಅಂತ. ಹಾ ಹೇಳಿ ಹೇಳಿ. ಈಗ ಟಿವಿಯಲ್ಲಿ ತೋರಿಸ್ತಾರೆ ಹಾಸ್ಪಿಟ್ಲಿಗೆ, ಅದು ಈಗ ಪಾಪದವರಿಗೆ ಆದ್ರೆ ಅವರಿಗೆ ಏನಾದ್ರೂ ಆಗ್ತದ? ಈಗ ಇಂಗ್ಲಿಷ್ ಮೆಡಿಸಿನ್ ಆದ್ರೆ ಬೇಡವಾ? ಹಲೋ ಹಲೋ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ನೀವು ಟಿವಿ ವಾಲ್ಯೂಮ್ ಅನ್ನು ಮೀಟ್ ಮಾಡ್ಕೊಂಡು ಮಾತಾಡಿ ಸರ್. ಹೌದಾ? ಈಗ ಪಾಪದವರಿಗೆ ಆಯುರ್ವೇದಿಕ್ ಎಂತ ಟ್ರೀಟ್ಮೆಂಟ್ ಇದಕ್ಕೆ ನಡೀತದ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂಥದ್ದು. ಎಸ್ ಎಸ್, ಅದ್ರ ಬಗ್ಗೆನೂ ಕೂಡ ಕೇಳೋಣ. ಎಸ್, ನಿಮ್ಮ ಪ್ರಶ್ನೆಗೆ ಇವರು ಹೇಳ್ತಾ ಇರುವಂಥದ್ದು, ಯಾಕಂದ್ರೆ ಕೆಲವರು ಅಸಹಾಯಕರು ನಾನೇ ಹೇಳಿದಾಗೇನೆ ಖರ್ಚು ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದು ಒಂದು ಕೂಗಿದೆ. ಬಹಳಷ್ಟು ಕಾಸ್ಟ್ಲಿ ಆಗುತ್ತೆ ಸಂಬಂಧಿಸಿದಂಥದ್ದು ಅನ್ನುವಂಥದ್ದು. ಆಯುರ್ವೇದಿಕ್ಕೆ ಮೊರೆ ಹೋಗುವಂಥದ್ದು ಇದೆ, ಆಯುರ್ವೇದದ ಒಂದಷ್ಟು ಪ್ರಕಾರಗಳನ್ನು ಹುಕ್ಕಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ, ಅದರಲ್ಲಿ ಗುಣಮುಖ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ಇವರ ಪ್ರಶ್ನೆ. ಈಗ ನಾವು ಆಗಲೇ ಹೇಳಿದಾಗೆ ಸ್ಟ್ರೋಕ್ ಅನ್ನೋದು ರಕ್ತನಾಳದಲ್ಲಿ ಆದ ತೊಂದರೆ, ನಮ್ಮ ಕೈ ಕಾಲು ನಿಷ್ಕ್ರಿಯಗೊಂಡಿರ್ತದೆ, ಮಾತ್ರ ಕೈಯಲ್ಲಿ ತೊಂದರೆ ಅಥವಾ ಕಾಲಲ್ಲಿ ತೊಂದರೆ ಇರುವುದಲ್ಲ. ಈಗ ನಾವು ಸ್ವಿಚ್ ಅಲ್ಲಿ ತೊಂದರೆ ಇದ್ರೆ ಟ್ಯೂಬ್ಲೈಟ್ ಚೇಂಜ್ ಮಾಡಿದ್ರೆ ಲೈಟ್ ಹತ್ತುದಿಲ್ಲ ನಿಜ, ಸ್ವಿಚ್ ಅನ್ನೇ ಸರಿ ಮಾಡ್ಬೇಕು. ಅಥವಾ ವೈರ್ ಅಲ್ಲಿ ತೊಂದರೆ ಇದ್ರೆ ವೈರ್ ಅನ್ನು ಚೇಂಜ್ ಮಾಡ್ಬೇಕು, ಸ್ವಿಚ್ ಅನ್ನು ಮುಟ್ಟಿದ್ರೆ ಅಥವಾ ಟ್ಯೂಬ್ಲೈಟ್ ಅನ್ನು ಮುಟ್ಟಿದ್ರೆ ಆಗುದಿಲ್ಲ. ಈಗ ಆಧುನಿಕ ವೈದ್ಯಕೀಯ ಮುಂದುವರೆದಿದೆ, ಸಿಟಿ ಸ್ಕ್ಯಾನ್ ಇದೆ, ಎಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗಿದೆ, ಕೂಡಲೇ ಪರೀಕ್ಷೆ ಮಾಡಬಹುದು. ಬ್ರೇನ್ ಡ್ಯಾಮೇಜ್ ಆಗುವ ಮುಂಚೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೇದಲ್ವಾ? ಅದು ಸಾಮಾನ್ಯ ಜ್ಞಾನ. ಈಗ ಆರೋಗ್ಯವಂತರಾಗಿ ಬೇಗ ಗುಣಮುಖರಾಗಬೇಕಂದ್ರೆ ಬಹಳಷ್ಟು ವೇಗವಾಗಿ ಬೆಳೀತಾ ಇರುವಂತ ಈ ತಾಂತ್ರಿಕತೆಯತ್ತ ಮೊರೆ ಹೋಗೋದೇ ಒಳ್ಳೆಯದು ಅನ್ನೋದು ತಾವು ಹೇಳ್ತಾ ಇರುವಂಥದ್ದು. ಎಸ್, ಈಗಾಗಲೇ ನಾವು ಗಮನಿಸಬಹುದು ಬಹಳಷ್ಟು ಮಿಲಿಯಾನ್ ಗಟ್ಟಲೆ ಈ ಒಂದು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ವಿಶ್ವ ಅದರಲ್ಲಿ ನೋಡಿದ ಗಮನಿಸೋದಾದ್ರೆ. ಈ ಒಂದು ಪಾರ್ಶ್ವವಾಯು ಹೆಚ್ಚಾಗಿ ಹೇಳಲು ಲಕ್ಕು ಹೊಡೆಯುವಂಥದ್ದು ಅನ್ನುವಂಥದ್ದು ಹೇಳ್ತಾರೆ ಜನಸಾಮಾನ್ಯರು ಹೆಚ್ಚಾಗಿ ಮಾತಾಡುವ. ಇದರ ಬಗ್ಗೆ ಹೇಗೆ ಅವರಿಗೆ ಮನವರಿಕೆ ಮಾಡಬಹುದು ಶಾರ್ಟ್ ಆಗಿ? ಇದೆ ಅದರ ಅಕ್ರೋನಿಮ್, ಅದು ಐಡೆಂಟಿಫೈ ಮಾಡೋದು ಎಫ್ ಎಸ್ ಟಿ ಫಾಸ್ಟ್. ಎಫ್ ಫಾರ್ ಫೇಸ್, ಎ ಫಾರ್ ಆರ್ಮ್, ಎಸ್ ಫಾರ್ ಸ್ಪೀಚ್ ಅಂಡ್ ಟೈಮ್. ಸೊ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಸಿಟಿ ಸ್ಕ್ಯಾನ್ ಮಾಡಬೇಕು. ಈ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಆದಷ್ಟು ಬೇಗ ಮಾಡಬೇಕು. ಅಲ್ಲಿ ಹೋದ್ರೆ ಆಗ್ತದೆ, ಇಲ್ಲಿ ಹೋದ್ರೆ ಆಗ್ತದೆ, ಆಯುರ್ವೇದ ಆಗ್ತದೆ, ಎಲ್ಲ ಸ್ಟ್ರೋಕ್ ಒಂದೇ ಸ್ಟ್ರೋಕ್ ಅಲ್ಲ. ಕೆಲವು ಸ್ಟ್ರೋಕ್ ಈಗ ನಮ್ಮ ಆಸ್ಪತ್ರೆ ಬಂದವರಿಗೆ ಎಲ್ಲರಿಗೂ ನಾವು ಕ್ಲಾಟ್ ತೆಗಿಲಿಕ್ಕೆ ಕ್ಯಾತ್ಲಬ್ ಎಲ್ಲ ಕೊಂಡೋಗುವ ಅವಶ್ಯಕತೆ ಇರೋದಿಲ್ಲ. ಕೆಲವರಿಗೆ ಸಣ್ಣ ರಕ್ತನಾಳ ಸ್ವಲ್ಪ ಬ್ಲಾಕ್ ಆಗಿರ್ತದೆ, ಅವರಿಗೆ ಏನು ಮಾಡುವ ಅವಶ್ಯಕತೆ ಇರೋದಿಲ್ಲ, ಖಾಲಿ ಆಸ್ಪಿರಿನ್ ಮಾತ್ರೆ ಕೊಟ್ಟರೆ ಸಾಕಾಗ್ತದೆ. ಆದ್ರೆ ಕೆಲವು ಪೇಷಂಟಿಗೆ ಅವರ ಮೆದುಳು ತುಂಬಾ ಡ್ಯಾಮೇಜ್ ಆಗಿ ಕೈಕಾಲು ಹೋಗ್ತದೆ, ಹಾಗೆ ಮೆದುಳು ಸಹ ತುಂಬಾ ಡ್ಯಾಮೇಜ್ ಆಗಿ, ಮೆದುಳಿನಲ್ಲಿ ಡ್ಯಾಮೇಜ್ ಆದ್ರೆ ಖಾಲಿ ಕೈಕಾಲು ಸ್ವಾಧೀನ ಹೋಗುದಲ್ಲ, ಈವನ್ ಮೆದುಳಿನಲ್ಲಿ ಸ್ವೆಲ್ಲಿಂಗ್ ಬರ್ತದೆ. ನಮ್ಮ ಯಾವುದೇ ಭಾಗಕ್ಕೆ ತೊಂದರೆ ಆದ್ರೆ, ದೇಹದಲ್ಲಿ ಯಾವುದೇ ಭಾಗಕ್ಕೆ ಪೆಟ್ಟಾದ್ರೆ
ಬಾವು ಬರ್ತದೆ, ಅದು ಇಮಿಡಿಯೇಟ್ ಬರುವುದಿಲ್ಲ, ನಾಳೆ ನಾಡಿದ್ದು ಎರಡು ಮೂರು ದಿವಸದಲ್ಲಿ ಬಾವು ಬರ್ತದೆ. ನಮ್ಮ ಮೆದುಳಿನಲ್ಲಿ ಎಕ್ಸ್ಪೆಂಡ್ ಆಗ್ಲಿಕ್ಕೆ ಜಾಗ ಇಲ್ಲ, ಮೆದುಳಿನ ಸುತ್ತ ಕಲ್ಲಿರ್ತದೆ, ಮೆದುಳು ತಲೆಬುರುಡೆ ಉಂಟು. ಸೊ ಮೆದುಳು ದೊಡ್ಡದಾದ್ರೆ ಜೀವಕ್ಕೆ ತೊಂದರೆ ಆಗ್ತದೆ, ತೊಂದರೆ ಆಗ ಮನುಷ್ಯ ಬದುಕುದಿಲ್ಲ. ಎಸ್ ಎಸ್ ಎಸ್, ಖಾಲಿ ಕೈಕಾಲು ಸ್ವಾಧೀನದ ಪ್ರಶ್ನೆ ಅಲ್ಲ, ಜೀವದ ಪ್ರಶ್ನೆ, ಜೀವದ ಪ್ರಶ್ನೆ ಇದೆ. ಆದಷ್ಟು ಬೇಗ ಸಿ ಟಿ ಸ್ಕ್ಯಾನ್ ಒಂದು ಮಾಡಬೇಕು, ಅದಕ್ಕೆ ಎಲ್ಲಿ ಸರಿ ಚಿಕಿತ್ಸೆ ಮಾಡ್ಲಿಕ್ಕಾಗ್ತದೆ ಆ ಚಿಕಿತ್ಸೆಯನ್ನು ಮಾಡಬೇಕು. ಎಸ್, ನಿಮ್ಮ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್, ವೀಕ್ಷಕರೇ, ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ವರ್ಲ್ಡ್ ಸ್ಟ್ರೋಕ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ಮ ಜೊತೆ ಎ ಜೆಯ ತಜ್ಞ ವೈದ್ಯರು ಕೂಡ ನಮ್ಮ ಜೊತೆ ಭಾಗಿ ಹಾಕಿದ್ದಾರೆ, ಬಹಳಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರು. ಪಾರ್ಶ್ವವಾಯು ಅನ್ನುವಂಥದ್ದನ್ನು ಹೇಗೆ ಬರುತ್ತೆ, ಲಕ್ಕು ಹೊಡೆಯೋದು ಅಂತ ಹೇಳ್ತೇವೆ ನಾವು, ಆದರೆ ಆ ವಿಚಾರಗಳು ಏನು, ಅದಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಏನು, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳಿಂದ ಈ ಎಲ್ಲ ಸ್ಟ್ರೋಕ್ ಅನ್ನುವಂಥದ್ದು ಏನು ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಬಹಳಷ್ಟು ವಿಚಾರಗಳನ್ನು ಮಾತಾಡಿದೆ, ಮಾತು ಮುಂದುವರಿಸ್ತೇನೆ. ಎಸ್, ಈಗಾಗಲೇ ನಾವು ಮಾತಾಡ್ತಿರುವಾಗ ಹೇಳಿದ್ವಿ, ಮೊದಲ ಹಂತದಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಏನು ಇಂಗ್ಲೀಷ್ ಮೆಡಿಷನನ್ನೇ ಮೊರೆ ಹೋಗುವಂಥ ಅಗತ್ಯತೆ ಬಹಳಷ್ಟು ಇದೆ ಅನ್ನುವಂಥದ್ದು ಕೇಳ್ಪಟ್ಟೆ. ನಿಜಾನ? ಮತ್ತು ಯಾಕಂದರೆ ಈಗಾಗಲೇ ನೀವು ಗಮನಿಸ್ಬೋದು, ಬಹಳಷ್ಟು ಖರ್ಚು ವೆಚ್ಚದನ್ನು ಗಮನಿಸಿಕೊಂಡು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ. ಹೆಚ್ಚಿನವರು ಎಣ್ಣೆ ಮಾಲಿಷ್ ಮಾಡಿದರೆ ಸರಿ ಹೋಗ್ತಪ್ಪ, ನಿಮಗೆ ಏನು ಅಂತ ಟ್ರೀಟ್ಮೆಂಟ್ ಬೇಡ ಅನ್ನುವಂಥದ್ದು ಒಂದು ಮೊದಲಿನ ಹಿಂದಿನ ಒಂದು ಸಂಪ್ರದಾಯವನ್ನು ಅಳವಡಿಕೆ ಮಾಡುವಂಥದ್ದು. ಇಂಥವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಂಥವರಿಗೆ ಹೇಳೋದು ಏನಂತ ಹೇಳಿದರೆ, ಕನಿಷ್ಠ ಪಕ್ಷ ಸ್ಟಾರ್ಟಿಂಗಲ್ಲಿ ದೊಡ್ಡ ಸುಸಜ್ಜಿತ ಆಸ್ಪತ್ರೆಗೆ ಹೋಗಿ ಸಿ ಟಿ ಸ್ಕ್ಯಾನ್ ಮಾಡಿಕೊಂಡು ಎಲ್ಲಿ ತೊಂದರೆ ಎಷ್ಟು ತೊಂದರೆ ಇದೆ ನೋಡಿ ಸುರುವಿನ ಚಿಕಿತ್ಸೆಯನ್ನು ದೊಡ್ಡ ಆಸ್ಪತ್ರೆಯಲ್ಲಿ ಮಾಡ್ಕೋಬೇಕು. ಕೆಲವೊಮ್ಮೆ ಇಂಟರ್ವೆನ್ಷನ್ ಸಹ ಬೇಕಾಗ್ತದೆ, ಈ ಕ್ಲಾಟ್ ಬಸ್ಟರ್ ಮೆಡಿಸಿನ್ ಇಟ್ಸ್ ಎ ವೆರಿ ಎಫೆಕ್ಟಿವ್ ಮೆಡಿಸಿನ್ ತೆಗೆದುಕೊಳ್ಬೇಕು. ಮತ್ತೆ ಡಿಸ್ಚಾರ್ಜ್ ಆದ ನಂತರ ಅದರಲ್ಲಿ ತುಂಬಾ ಬಿಲೀಫ್ ಇದ್ರೆ ಬೇರೆ ಚಿಕಿತ್ಸೆ ಸಹ ಮಾಡಬಹುದು. ಅಟ್ಲೀಸ್ಟ್ ಸುರು ಈ ತರ ಈ ಸೈಂಟಿಫಿಕ್ ಮೆಡಿಸಿನ್ ಮಾಡಿ ಈಗ ವಿಜ್ಞಾನ ಅಷ್ಟು ಮುಂದುವರೆದಿದೆ, ನಾವು ಮೆದುಳಿನ ಒಳಗೆ ಸಹ ಕ್ಯಾಥೆಟರ್ ಎಲ್ಲ ಹಾಕಿ ಕ್ಲಾಟ್ ಎಲ್ಲ ತೆಗೆಯುವಂತ ತುಂಬಾ ಪೇಷಂಟ್ಸ್ ಬರ್ತಾರೆ, ತುಂಬಾ ಪೇಷಂಟ್ಸ್ ಚಿಕಿತ್ಸೆ ಪಡ್ಕೊಂಡಿದ್ದಾರೆ, ಹುಷಾರಾಗಿದ್ದಾರೆ. ಎಸ್, ಮತ್ತೊಂದು ಏನಂದ್ರೆ ಸಮಸ್ಯೆ ಮಂಗಳೂರಿನಲ್ಲೋ ಇದೆಯಾ ಇಲ್ಲೋ ಅನ್ನುವಂಥದ್ದು ಕೆಲವರ ಪ್ರಶ್ನೆ ಇತ್ತು. ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಪ್ರಶ್ನೆಗಳಿದೆ. ಆದ್ರೆ ಈಗ ಎಜೆಯಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ವಿಭಾಗಗಳು ಇದೆಯಾ? ಅಶ್ವಿನ್ ಅವರು ಹೇಳಿದಾಗೆ ಎಸ್, ಲಾಸ್ಟ್ ಕಳೆದ 10 ವರ್ಷದಲ್ಲಿ ಈ ಸ್ಟ್ರೋಕ್ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಅಡ್ವೆಂಟ್ ಆಗಿದೆ, ತುಂಬಾ ಇಂಪ್ರೂವ್ಮೆಂಟ್, ಬದಲಾವಣೆಗಳು. ಕ್ಲಾಟ್ ಬಸ್ಟರ್ ಟ್ರೀಟ್ಮೆಂಟ್ ಆ ಮೆಡಿಸಿನ್ ಕೊಟ್ಟಾಗ ಸಣ್ಣ ರಕ್ತನಾಳದಲ್ಲಿ ತೊಂದರೆ ಇದ್ರೆ ಆ ಹೆಪ್ಪುಗಟ್ಟಿದ ರಕ್ತ ಬೆಣ್ಣೆ ಹೇಗೆ ಬೆಂಕಿ ಇದರಲ್ಲಿ ಹೇಗೆ ಕರಗುತ್ತದೆ ಆ ತರ ಕರಗುತ್ತದೆ. ಸೊ ಪರ್ಫ್ಯೂಷನ್ ರಿಎಸ್ಟಾಬ್ಲಿಷ್ ಆಗ್ತದೆ. ಸೊ ಇನ್ನೊಂದು ದೊಡ್ಡ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಆ ರಕ್ತ ಹೆಪ್ಪುಗಟ್ಟಿದ ರಕ್ತವನ್ನು ಸಂಕ್ ಮಾಡಿ ತೆಗೆಯುವಂತ ವ್ಯವಸ್ಥೆ ಸಹ ಇದೆ. ಈವನ್ ಅಮೆರಿಕದಲ್ಲಿ ಸಹ ಲಾಸ್ಟ್ 10 ವರ್ಷದಲ್ಲೇ ಇಡೀ ವರ್ಲ್ಡ್ ಅಲ್ಲೇ ಲಾಸ್ಟ್ 10 ವರ್ಷದಲ್ಲಿ ಡೆವಲಪ್ ಆಗಿರುವ ಆ ತುಂಬಾ ಹೊಸ ತಂತ್ರಜ್ಞಾನದಲ್ಲಿ ಉತ್ತಮ ಅತ್ಯಾಧುನಿಕ ಹಾಗೂ ಎಫೆಕ್ಟಿವ್ ಪರಿಣಾಮಕಾರಿ ಚಿಕಿತ್ಸೆ ನಮ್ಮ ಮಂಗಳೂರಿನಲ್ಲೇ ಇವಾಗ ಅವೈಲೇಬಿಲಿಟಿ ಇದೆ ಅನ್ನುವಂಥದ್ದು. ಹೇಗೆ ಇದನ್ನು ಬಳಸ್ಕೋಬಹುದು ಜನರು ಅನ್ನುವಂಥದ್ದು? ಬಳಸ್ಕೊಳ್ಳೋದು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಇಮಿಡಿಯೇಟ್ ವಿದಿನ್ ವಿತೌಟ್ ವೇಸ್ಟಿಂಗ್ ಟೈಮ್ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ, ಬರಬೇಕು. ಅವ್ರನ್ನ ಇವ್ಯಾಲ್ಯೂಯೇಟ್ ಇಮಿಡಿಯೇಟ್ ಇವ್ಯಾಲ್ಯೂಯೇಟ್ ಮಾಡಿ ಇಫ್ ದೇ ಆರ್ ಎಲಿಜಿಬಲ್ ಟು ಅಂಡರ್ಗೋ ಈ ಕ್ಲಾಟ್ ಬಸ್ಟರ್ ಟ್ರೀಟ್ಮೆಂಟ್ ಅಥವಾ ಈ ನಮ್ಮ ಈ ಥ್ರೊಂಬಸ್ ಅನ್ನು ಆಸ್ಪಿರೇಟ್ ಮಾಡುವ ಟ್ರೀಟ್ಮೆಂಟ್ ಇದಕ್ಕೆ ಫಿಟ್ ಆಗಿರೋದಿದ್ರೆ ಅವ್ರ ಒಪ್ಪಿಗೆ ಕೊಟ್ಟರೆ ಇಮಿಡಿಯೇಟ್ಲಿ ನಾವು ಈ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ತೇವೆ. ಯಾಕಂದ್ರೆ ಇಲ್ಲಿ ಟೈಮ್ ಇಸ್ ಪ್ರೆಷಿಯಸ್, ವಿದಿನ್ ಈ 4.5 to 6 hours ಒಳಗೆ ಈ ಟ್ರೀಟ್ಮೆಂಟ್ ಅನ್ನು ನಾವು ಮಾಡಿಸ್ಲಿಕ್ಕೆ ಆಗದೆ ಹೋದ್ರೆ ಬ್ರೈನ್ ಅಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಒಮ್ಮೆ ಪರ್ಮನೆಂಟ್ ಡ್ಯಾಮೇಜ್ ಆದದ್ದು ಬ್ರೈನ್ ಅಲ್ಲಿ ಆಗಿರೋ ಪರ್ಮನೆಂಟ್ ಡ್ಯಾಮೇಜ್ ಅದು ಕಂಪ್ಲೀಟ್ ರಿಕವರಿ ಆಗುದಿಲ್ಲ, ಪೇಷಂಟ್ ಗೆ ಫಾರ್ ಲೈಫ್ ಲಾಂಗ್ ಡಿಸೆಬಿಲಿಟಿ ಉಳ್ಕೊಳ್ಳುತ್ತೆ. ಸೊ ಮೇನ್ ಇರೋದು ಈ ಚಿಕಿತ್ಸೆ ಕೊಡ್ಲಿಕ್ಕೆ ಇರುವಂತಹ ಆಸ್ಪತ್ರೆಗೆ ಕೂಡಲೇ ಕರ್ಕೊಂಡು ಹೋಗಿ ಈ ಚಿಕಿತ್ಸೆ ಇವ್ಯಾಲ್ಯುಯೇಟ್ ಮಾಡಿ ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಲ್ಲಿ
ಸಾಧ್ಯತೆಗಳಿದೆ. ಮತ್ತೆ ಈಗಾಗಲೇ ಅವರು ಹೇಳಿದ್ರು ಅದು ಬ್ಲಸ್ಟ್ ಆದ್ರೆ ಅಥವಾ ಬ್ಲಸ್ಟ್ ಆಗಿರುವಂತದ್ದು ನರಗಳು ಬ್ಲಸ್ಟ್ ಆಗುವಂತದ್ದು, ಈ ಸಂದರ್ಭಗಳಲ್ಲಿ ಏನೆಲ್ಲ ಕಾಯಿಲೆಗಳು ಅಥವಾ ಏನು ಮುಂದಿನ ದಿನಗಳಲ್ಲಿ ಆಗುದೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಆಗುತ್ತೆ ಅನ್ನುವಂಥದ್ದು, ರಕ್ತನಾಳ ಹೊಡೆಯೋದು ಅಥವಾ ಬ್ಲಾಸ್ಟ್ ಆಗುವಂಥದ್ದು, ಬ್ಲೀಡಿಂಗ್ ಆಗುವಂಥದ್ದು? ಹೌದು, ಬ್ಲೀಡಿಂಗ್ ಜಾಸ್ತಿ ಆದರೆ ಮೆದುಳಿನಲ್ಲಿ ರಕ್ತಸ್ರಾವ ಜಾಸ್ತಿ ಆಗಿ ರಕ್ತ ಒತ್ತಡ ಜಾಸ್ತಿ ಆಗಿ ಕೆಲವು ಕಡೆ ಕೆಲವು ಪುಟಾಮಿನಲ್ ಬ್ಲೀಡ್ ಅಂತೇಳಿ ಕೆಲವು ಜಾಗ ಉಂಟು ಬ್ರೈನ್ ನಲ್ಲಿ, ಆ ಜಾಗದಲ್ಲಿ ಅದು ಬ್ಲೀಡ್ ಆಗ್ತದೆ. ಆವಾಗ ಅದರ ಆಪೋಸಿಟ್ ಸೈಡ್ ಅಲ್ಲಿ ಪೇಷಂಟ್ಸ್ ಗೆ ವೀಕ್ನೆಸ್ ಇರ್ತದೆ. ಸೊ ಆದಷ್ಟು ಬೇಗ ನಾವು ರಕ್ತದೊತ್ತಡವನ್ನು ಕಮ್ಮಿ ಮಾಡಬೇಕು, ಸೊ ಬ್ಲೀಡಿಂಗ್ ಅನ್ನು ಕಮ್ಮಿ ಮಾಡಬೇಕು, ಬ್ಲೀಡಿಂಗ್ ಎಲ್ಲ ನಿಲ್ಲಿಸುವ ಮೆಡಿಸಿನ್ ಎಲ್ಲ ಕೊಡಬೇಕು. ಬ್ಲಡ್ ಪ್ರೆಷರ್ ಕಮ್ಮಿ ಮಾಡಿದರೆ ಬ್ಲೀಡಿಂಗ್ ಸ್ಟಾಪ್ ಆಗ್ತದೆ, ನಂತರ ರಿಹ್ಯಾಬಿಲಿಟೇಷನ್. ನೀವು ಹೇಳಿದ್ರೆ ಬ್ಲೀಡಿಂಗ್ ಆಗುತ್ತೆ ಅನ್ನೋದು, ಅದು ಎಲ್ಲಾದರೂ ಮೂಗಿನಲ್ಲಿ ಅಥವಾ ಇಂಥ ಭಾಗಗಳಲ್ಲಿ ಶ್ರಾವ ಅನ್ನುವ ರಕ್ತಸ್ರಾವ ಆಗುವಂಥದ್ದು ಗೊತ್ತಾಗ್ತದೆ, ಗೋಚರ ಆಗುತ್ತಾ ಏನಾದರೂ ಅಂಥ ಸನ್ನಿವೇಶಗಳು ಆಗುತ್ತಾ? ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಕೆಲವರಿಗೆ ಸಿಂಪ್ಟಮ್ಸ್ ಬರ್ತದೆ, ಡಿಸಿನೆಸ್, ತಲೆ ಸುತ್ತುವಿಕೆ, ತಲೆನೋವೆಲ್ಲ ಬರಬಹುದು. ಮತ್ತೆ ಈ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗೆ ರಕ್ತಗತವಾಗಿ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಇದ್ರೆ ನಮಗೆ ಬರುವ ಸಾಧ್ಯತೆ ಜಾಸ್ತಿ. ಅಂತವರು ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತಾ ಇರಬೇಕು. ಬಿ ಪಿ ಜಾಸ್ತಿ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬಹಳ ಸುಲಭ, ಎವ್ರಿ ಡೇ ಒಂದು ಪಿಲ್ ತಗೊಳ್ತಾ ಇರಬೇಕು. ತುಂಬಾ ಕಮ್ಮಿ ಖರ್ಚಿನಲ್ಲಿ ದೊಡ್ಡ ದುರಂತವನ್ನು ತಪ್ಪಿಸಬಹುದು. ಎವ್ರಿ ಡೇ ಬಿ ಪಿ ಮೆಡಿಸಿನ್ ತಗೊಂಡು ಬಿ ಪಿ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎಸ್, ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಜಾಸ್ತಿ ಆದ್ರೆ ಕೆಲವರಿಗೆ ನೀವು ಹೇಳಿದಾಗೆ ಮೂಗಿನಲ್ಲಿ ರಕ್ತ ಬರುತ್ತೆ, ಕೆಲವರಿಗೆ ಅನ್ಫಾರ್ಚುನೇಟ್ಲಿ ಬ್ರೈನ್ ಒಳಗೆ ರಕ್ತ ಸ್ರಾವ ಆಗ್ತದೆ. ಎಸ್, ಈಗಾಗಲೇ ಜಂಕ್ ಫುಡ್ ಅನ್ನುವಂಥದ್ದು ಬಹಳಷ್ಟು ಜನರು ಇಷ್ಟಪಡ್ತಾರೆ ಒಂದು ಕಡೆಯಲ್ಲಿ. ಯಾವೆಲ್ಲ ಫುಡ್ಗಳನ್ನು ಮೇನಾಗಿ ದೂರ ಇಡಬೇಕು ಈ ಒಂದು ಟ್ರೀಟ್ಮೆಂಟ್ ಅಥವಾ ಈ ಒಂದು ಬ್ಲಡ್ ಪ್ರೆಷರ್ ನೋವು ಅನ್ನುವಂಥದ್ದು? ಜಂಕ್ ಫುಡ್ ಅಂತೇಳಿ ಆಸ್ ದ ನೇಮ್ ಸಜೆಸ್ಟ್ ಇಟ್ ಜಂಕ್, ಇಟ್ಸ್ ಆಫ್ ನೋ ಯೂಸ್. ಎಸ್, ಅದರಲ್ಲಿ ಸಾಲ್ಟ್ ಎಲ್ಲ ಜಾಸ್ತಿ ಇರ್ತದೆ. ಸಾಲ್ಟ್ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಸಹ ಜಾಸ್ತಿ ಆಗ್ತದೆ. ಸಾಲ್ಟ್ ಸಾಲ್ಟ್ ಇರುವ ಸಾಲ್ಟ್ ಕಂಟೆಂಟೆಡ್ ಏನಿದೆ ಅದನ್ನು ಸ್ವಲ್ಪ ದೂರ ಇಡಬೇಕು, ಅದು ದೂರ ಇಡಬೇಕು. ಎಸ್, ಈಗಾಗಲೇ ಕೆಲವರು ಹೇಳ್ತಾರೆ ತುಪ್ಪ ತಿನ್ನಬಾರ್ದು, ಬೆಣ್ಣೆ ತಿನ್ನಬಾರ್ದು, ಅಂತ ಅಂಶಗಳನ್ನು ತಿನ್ನಬಾರ್ದು ನಿಜವಾಗ್ಲು, ಅದು ಎಫೆಕ್ಟ್ ಇದೆಯಾ? ವಿದಿನ್ ಲಿಮಿಟ್ಸ್. ಫ್ಯಾಟ್ಸ್ ನಮ್ಗೆ ದೇಹಕ್ಕೆ ಬೇಕು, ತುಂಬಾ ಜಾಸ್ತಿ ಫ್ಯಾಟ್ ಇರುವಂತಹದ್ದು ಅದನ್ನ ಲಿಮಿಟ್, ಯಾವುದೇ ಆಹಾರ ಹಿತ ಮಿತ ಆಗಿ ತಗೊಳ್ಬೇಕು. ತುಂಬಾ ಸಾಲ್ಟ್ ಇರುವ ಆಹಾರ ತಗೊಳ್ಬಾರ್ದು, ತುಂಬಾ ಸಕ್ಕರೆ ಸಹ ಒಳ್ಳೇದಲ್ಲ, ತುಂಬಾ ಕೊಬ್ಬು ಸಹ ಕಮ್ಮಿ ಮಾಡಬೇಕು, ಜಾಸ್ತಿ ತರಕಾರಿ ಜಾಸ್ತಿ. ಎಸ್, ಮತ್ತೆ ಈಗಾಗಲೇ ಈ ರೋಗಕ್ಕೆ ಟ್ರೀಟ್ಮೆಂಟ್ ಮಾಡಿದ ನಂತರ ಎಷ್ಟು ಗಂಟೆಗೆ, ಈಗ 4.5 ಗಂಟೆಯ ಒಳಗೆ ಟ್ರೀಟ್ಮೆಂಟ್ ಆಗಬೇಕು, ಆದ ನಂತರ ಎಷ್ಟು ದಿವಸ ರೋಗಿ ಚಿಕಿತ್ಸೆಯನ್ನು ಪಡಿಬೇಕು ಅಂತದ್ದು ಏನಾದ್ರು ಇದೆಯಾ? ಅದು ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆದ್ರೆ, ಪುನಃ ರೀಪರ್ಫ್ಯೂಷನ್ ಎಲ್ಲ ಆದ್ರೆ ಪೇಷಂಟ್ ಗೆ ತುಂಬಾ ಕಮ್ಮಿ ಡಿಸೆಬಿಲಿಟಿ ಇರುತ್ತೆ ಅಥವಾ ಕಂಪ್ಲೀಟ್ ಗುಣಮುಖ ಆಗ್ತಾನೆ. ವಿದಿನ್ ಎ ವೀಕ್ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾನೆ. ಸೊ ನಾವು ಆ ವಿದಿನ್ ಪೇಷಂಟ್ ಆಸ್ಪತ್ರೆಯಲ್ಲಿ ಇರುವಾಗ ನಾವು ರಿಸ್ಕ್ ಫ್ಯಾಕ್ಟರ್ ಅಸೆಸ್ಮೆಂಟ್ ಮಾಡ್ತೇವೆ, ಯಾಕೆ ಇವನಿಗೆ ಸ್ಟ್ರೋಕ್ ಆಯಿತು, ಅವನ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆಯಾ, ಬ್ಲಡ್ ಶುಗರ್ ಜಾಸ್ತಿ ಇದೆಯಾ, ಕೊಲೆಸ್ಟ್ರಾಲ್ ಎಷ್ಟುಂಟು, ಕಿಡ್ನಿ ಫಂಕ್ಷನ್ ಎಷ್ಟುಂಟು, ಲಿವರ್ ಹೇಗಿದೆ, ಇದೆಲ್ಲ ನೋಡಿ ನಾವೆಲ್ಲ ರಿಸ್ಕ್ ಫ್ಯಾಕ್ಟರ್ ಅಸೆಸ್ಮೆಂಟ್ ಮಾಡಬೇಕು. ಕಾರ್ಡಿಯೋಲಜಿಸ್ಟ್, ಇಟ್ಸ್ ಎ ಟೀಮ್ ವರ್ಕ್, ಕಾರ್ಡಿಯೋಲಜಿಸ್ಟ್ ರೆಫರೆನ್ಸ್ ನಾವು ತಗೊಳ್ತೇವೆ, ಅವರು ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತೇವೆ, ಹೃದಯದಲ್ಲಿ ಏನಾದರೂ ತೊಂದರೆ ಉಂಟಾ ಇದೆಲ್ಲ ನೋಡ್ತೇವೆ ನಾವು. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಒಮ್ಮೆ ಸ್ಟ್ರೋಕ್ ಬಂದವರಿಗೆ ಇನ್ನೊಮ್ಮೆ ಸ್ಟ್ರೋಕ್ ಬರುವ ಸಾಧ್ಯತೆ ಜಾಸ್ತಿ, ಯಾಕಂದ್ರೆ ಅವರಿಗೆ ಕೆಲವು ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಅವರಿಗೆ ಸ್ಟ್ರೋಕ್ ಬಂದಿದೆ. ಸೊ ಈ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಇನ್ನೊಂದೇನಂತ ಹೇಳಿದ್ರೆ, ಕುತ್ತಿಗೆಯಲ್ಲಿ ರಕ್ತನಾಳದಲ್ಲಿ ಏನಾದರೂ ತೊಂದರೆ ಉಂಟಾ ಅಂತ ಹೇಳಿ ನೋಡ್ಲಿಕ್ಕೆ ಉಂಟು. ಅದಕ್ಕೆ ನಾನ್ ಇನ್ವೇಸಿವ್ ಕ್ಯಾರೋಟಿಡ್ ವರ್ಟಿಬ್ರಲ್ ಆರ್ಟರಿ ಡೋಪ್ಲರ್ ಸ್ಟಡಿ ಅಂತ ಹೇಳಿ ಉಂಟು. ಆ ಡೋಪ್ಲರ್ ಸ್ಟಡಿ ಅಲ್ಟ್ರಾಸೌಂಡ್ ಪ್ರೋಬಿನ ಹಾಗೆ ಪ್ರೋಬಿಲ್ಲಿ ಇಟ್ಟು ರೇಡಿಯೋಲಜಿಸ್ಟ್ ಅವರು ಚೆಕ್ ಮಾಡಿ ಪರೀಕ್ಷೆ ಮಾಡುವ, ಅಲ್ಲಿ ಏನಾದರೂ ಬ್ಲಾಕ್ ಇದ್ರೆ, ಅಲ್ಲಿ 50% ಜಾಸ್ತಿ ಬ್ಲಾಕ್ ಇದ್ರೆ ಅದು ಪೂರ್ತಿ ಮುಚ್ಚಿ ಹೋಗುವ ಅಪಾಯ ಇರ್ತದೆ. ಸೊ ಅದಕ್ಕೆ ಬೇರೆ ಸಪರೇಟ್ ಟ್ರೀಟ್ಮೆಂಟ್ ಉಂಟು. ಸ್ಟ್ರೋಕ್ ಆಗಿ 2 ವಾರದ ಒಳಗೆ ಅದನ್ನು ಪುನಃ ರೀಓಪನ್ ಮಾಡುವ ಚಿಕಿತ್ಸೆ. ಮತ್ತೊಂದು, ಸ್ವಾಧೀನ ಕಳ್ಕೊಂಡಂತ ಕೈ ಕಾಲುಗಳು ಈ ಸ್ಟ್ರೋಕ್ ನಂತರ ತೆಗೆದ ನಂತರ ಅಥವಾ ನಿವಾರಣೆ ಆದ ನಂತರ ಈ ಸಮಸ್ಯೆಯಿಂದ ಹೊರಗೆ ಬಂದ ನಂತರ ಯಥಾಸ್ಥಿತಿಗೆ ಮರಳ್ತಾನ ಅಂತ ವ್ಯಕ್ತಿ? ಸಾಮಾನ್ಯವಾಗಿ ಅದೇ ವಿದಿನ್ ಕ್ರಿಟಿಕಲ್ ಟೈಮ್ ಒಳಗೆ ನಾವು ಈ ಬ್ರೈನಿಗೆ ನಾವು ರಕ್ತ ಸಂಚಾರನ ರೀಪರ್ಫ್ಯೂಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಆರ್ಗನ್ ಡಿಸೆಬಿಲಿಟಿ ರಿಕವರ್ ಆಗ್ತಾರೆ. ಎಷ್ಟು ಸಮಯ ಬೇಕು ಇಂಥದ್ದು? ಸಾಮಾನ್ಯವಾಗಿ ಈಗ ನಾವು ಕಂಪ್ಲೀಟ್ ಕ್ಲಾಟ್ ರಿಟ್ರಾಕ್ಷನ್ ಎಲ್ಲ ಆಗಿ ರೀಪರ್ಫ್ಯೂಷನ್ ಒಳ್ಳೇದಾದ್ರೆ
ದೇ ವಿಲ್ ಶೋ ಗುಡ್ ಬೆನಿಫಿಟ್ ವಿದಿನ್ ಫ್ಯೂ ಅವರ್ಸ್ ಅಂಡ್ ಎಂತ ಹೇಳೋದು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ವಿದಿನ್ ಫ್ಯೂ ಡೇಸ್ ದೇ ಬಿಕಮ್ ನಿಯರ್ ನಾರ್ಮಲ್. ಎಸ್, ಈಗಾಗಲೇ ನೀವು ಸಂಪೂರ್ಣ ಗುಣಮುಖ ಆಗ್ತಾರೆ, ಅವರಿಗೆ ಏನು ರೋಗದ ಚಿಹ್ನೆ ಇರುವುದಿಲ್ಲ. ಅವರು ಆದಷ್ಟು ಬೇಗ ಸ್ಟ್ರೋಕ್ ಆದ ವ್ಯಕ್ತಿ ಆದಷ್ಟು ಬೇಗ ವಿದಿನ್ ಅವರ್ಸ್ ಬಂದರೆ ನಾವು ಟ್ರೀಟ್ಮೆಂಟ್ ಆ ಥರ ಈ ಕ್ಲಾಟ್ ಬಸ್ಟರ್ ಟ್ರೀಟ್ಮೆಂಟ್ ಅಥವಾ ಕ್ಲಾಟ್ ಸಕ್ಕಿಂಗ್ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡಿದರೆ ಸಂಪೂರ್ಣ ಗುಣಮುಖ ಆಗ್ತಾರೆ ರೋಗಿಗೆ. ಯಾವುದೇ ನಾವು ರಿಸ್ಕ್ ಫ್ಯಾಕ್ಟರ್ ಅಸೆಸ್ಮೆಂಟ್ ಮಾಡಿ ಅದಕ್ಕೆ ಚಿಕಿತ್ಸೆ ಮಾಡಬೇಕು. ಹೈ ಬ್ಲಡ್ ಶುಗರ್ ಇದ್ರೆ, ಹೈ ಬ್ಲಡ್ ಪ್ರೆಷರ್ ಇದ್ರೆ, ಅದಕ್ಕೆ ನಿಯಂತ್ರಣ, ರಕ್ತ ಹೆಪ್ಪುಗಟ್ಟದಿದ್ದಾಗೆ ಈ ಆಂಟಿ ಪ್ಲೇಟ್ಲೆಟ್ ಟ್ರೀಟ್ಮೆಂಟ್, ಕೊಲೆಸ್ಟ್ರಾಲ್ ಕಮ್ಮಿ ಆಗಲಿಕ್ಕೆ ಮೆಡಿಸಿನ್, ಡಯಾಬಿಟೀಸ್ಗೆ, ಬ್ಲಡ್ ಪ್ರೆಷರ್ ಕಮ್ಮಿ ಆಗಲಿಕ್ಕೆ ಇದೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಮಾಡಬೇಕು. ಈಗಾಗಲೇ ನೀವು ಗಮನಿಸ್ಬೋದು ಹುಟ್ಟಿದ ಮಗುವಿಗೂ ಕೂಡ ಹೃದಯಾಘಾತದ ಒಂದಷ್ಟು ನೋವುಗಳನ್ನು ನಾವು ನೋಡ್ತಾ ಇರ್ಬೋದು. ಹುಟ್ಟಿದ ಮಗು ಕೂಡ ಬರ್ತದೆ. ಆ ಸಂದರ್ಭಗಳಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ? ಅವುಗಳಿಗೆ ಚಿಕ್ಕ ಮಕ್ಕಳಿಗೂ ಕೂಡ ಸ್ಟ್ರೋಕ್ ಆಗುವಂಥ ಸನ್ನಿವೇಶಗಳು ಇದೆಯಾ, ಅಂಥ ಕೇಸ್ಗಳು ಇದೆಯಾ? ಚಿಕ್ಕ ಮಕ್ಕಳಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆ ಕಮ್ಮಿ, ಮಾತ್ರ ಆಗ್ತದೆ. ತುಂಬ ಚಿಕ್ಕ ಮಕ್ಕಳಿಗೆ ಸಹ ಆಗ್ಬೋದು. ನಾನು ಆವಾಗಲೇ ಹೇಳಿದಾಗೆ ರಕ್ತನಾಳದಲ್ಲಿ ತೊಂದರೆ ಏನಾದರೂ ಇದ್ದರೆ ಅಥವಾ ರಕ್ತ ಬೈ ಬರ್ತ್ ತೊಂದರೆ ಇರಬೇಕು, ಇಲ್ಲಾದರೆ ಇಂಥ ಸಮಸ್ಯೆಗಳಿಂದಲೇ ತೊಂದರೆ ಆಗುವಂಥದ್ದು. ಬೈ ಬರ್ತ್ ಸಹ ತೊಂದರೆ ಇರ್ತದೆ, ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತೇಳಿ. ಹೃದಯದಲ್ಲಿ ವಾಲ್ವ್ ಅಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ಹೃದಯದ ರಕ್ತನಾಳದಲ್ಲಿ ತೊಂದರೆ ಕೆಲವು ಹುಟ್ಟುವ ಮಕ್ಕಳಿಗೆ ಇರ್ತದೆ. ಈವನ್ ಆನುವಂಶೀಯತೆಯಾಗಿ ಸಹ ಕೆಲವು ಮಕ್ಕಳಿಗೆ ಬರ್ತದೆ. ಸೊ ಅದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಉಂಟು. ಸೊ ಅದನ್ನು ಅಡ್ರೆಸ್ ಮಾಡಬೇಕು. ಮತ್ತೆ ರಕ್ತದಲ್ಲಿ ತೊಂದರೆ ಇದ್ರೆ ಕೆಲವು ಈ ಸಣ್ಣ ವಯಸ್ಸಿನಲ್ಲಿ ಸ್ಟ್ರೋಕ್ ಆದ್ರೆ ನಾವು ಇದಕ್ಕೆಲ್ಲ ಹುಡುಕ್ಬೇಕು. 40 ವರ್ಷದ ನಂತರ 50 ವರ್ಷದ ನಂತರ ಸ್ಮೋಕಿಂಗ್ ಇದ್ರೆ, ಬಿ ಪಿ ಜಾಸ್ತಿ ಇದ್ರೆ, ಅದು ಕಾಮನ್ ಕಾಸಸ್. ಸಣ್ಣ ವಯಸ್ಸಿನಲ್ಲಿ ಇದು ಯಾವುದು ಇಲ್ಲ, ಸ್ಮೋಕಿಂಗ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಚಿಕ್ಕ ವಯಸ್ಸು, ಅವನಿಗೆ ಸ್ಟ್ರೋಕ್ ಬಂದ್ರೆ ಏನೋ ಒಂದು ತೊಂದರೆ ಉಂಟು, ತುಂಬಾ ಅಪರೂಪದ ತೊಂದರೆ ಉಂಟು ಅಂತೇಳಿ ಅರ್ಥ. ಅದಕ್ಕೆ ಅವರಿಗೆ ಬೇರೆ ಸ್ಪೆಷಲ್ ಟೆಸ್ಟ್ ಎಲ್ಲ ಉಂಟು. ಅದು ನಾವು ಮಾಡಿ ರಕ್ತದಲ್ಲಿ ಏನು ತೊಂದರೆ ಇದೆ, ಯಾವ ಈ ರಕ್ತದಲ್ಲಿ ಖಾಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಮಾತ್ರ ಅಲ್ಲ, ನಮಗೆ ಒಂದು ಕಟ್ ಆದ್ರೆ, ಗಾಯ ಆದ್ರೆ ರಕ್ತ ಹೊರಗೆ ಬರ್ತದೆ, ರಕ್ತ ಸ್ರಾವ ಆಗ್ತದೆ, ಸ್ವಲ್ಪ ಹೊತ್ತಲ್ಲಿ ರಕ್ತ ಹೆಪ್ಪುಗಟ್ತದೆ. ದೇಹದ ಒಳಗೆ ರಕ್ತ ಹೆಪ್ಪುಗಟ್ಟದಿರುವಂತಹ ವ್ಯವಸ್ಥೆ ಸಹ ಉಂಟು. ಯಾವುದೇ ಕಾರಣಕ್ಕೆ ದೇಹದ ಒಳಗೆ ರಕ್ತ ಹೆಪ್ಪುಗಟ್ಟಬಾರದು. ಸೊ ಆ ವ್ಯವಸ್ಥೆ ಅವ್ಯವಸ್ಥೆ ಇದ್ರೆ, ವ್ಯವಸ್ಥೆಯಲ್ಲಿ ಸರಿ ಇಲ್ಲದಿದ್ರೆ ಅಂದ್ರೆ ಅದು ಆಂಟಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆ, ಅದಕ್ಕೆ ಪ್ರೋಟೀನ್ ಸಿ, ಪ್ರೋಟೀನ್ ಎಸ್ ಇಂಥದ್ದೆಲ್ಲ ಕೆಲವೆಲ್ಲ ಉಂಟು. ಸೊ ಅದನ್ನ ನಾವು ಹುಡುಕ್ಬೇಕಾಗ್ತದೆ. ಸಣ್ಣ ವಯಸ್ಸಿನಲ್ಲಿ ಸ್ಟ್ರೋಕ್ ಆದ್ರೆ ಈ ರಕ್ತ ಹೆಪ್ಪುಗಟ್ಟದೆ ಇರುವಂತಹ ಆ ಮೆಕ್ಯಾನಿಸಮ್ ಏನಾದ್ರೂ ಫೇಲ್ ಆಗಿದೆಯಾ ಅಂತ ಅವರಿಗೆ ಸ್ಪೆಷಲ್ ಟೆಸ್ಟ್. ಎಸ್, ಈಗಾಗಲೇ ನೀವು ಹೇಳಿದ್ರಿ ಹಿಮೋಗ್ಲೋಬಿನ್ ಅನ್ನುವಂಥದ್ದು ಅಂಶ ಹೆಚ್ಚಾದ್ರೂ ಆಗುತ್ತೆ ಅನ್ನುವಂಥದ್ದು, ಇದರಿಂದ ಹೆಚ್ಚಾಗುವಂತಹ ಕೆಲವು ಲಕ್ಷಣಗಳು ಇದೆಯಾ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಒಂದು ಕೇಸ್ಗಳು ಬರುತ್ತಾ ಅನ್ನುವಂಥದ್ದು? ಅದಕ್ಕೆ ಪಾಲಿಸೈಥಿಮಿಯಾ ಅಂತ ಹೆಸರು. ನಾರ್ಮಲಿ ಹಿಮೋಗ್ಲೋಬಿನ್ 12 ಗ್ರಾಮ್ ಇಂದ 14 ಗ್ರಾಮ್ 15 ಗ್ರಾಮ್ ತನಕ ಇರ್ತದೆ. ಸ್ಮೋಕಿಂಗ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಅದಕ್ಕೆ ಅಥವಾ ಏನು ಕಾರಣ ಇಲ್ಲದೆ ಸಹ ಪಾಲಿಸೈಥಿಮಿಯಾ ರೂಬ್ರಾ ವೇರಾ ಅಂತೇಳಿ ಒಂದು ಕಾಯಿಲೆ ಉಂಟು. ಅದು ಏನು ಕಾರಣ ಇಲ್ಲದೇನೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ. ನಮ್ಮ ಹಿಮೋಗ್ಲೋಬಿನ್ ತಯಾರಾಗುವುದು ಇದು ಬೋನ್ ಮ್ಯಾರೋದಲ್ಲಿ. ಸೊ ಅದು ಅನ್ಕಂಟ್ರೋಲ್ಡ್ ಪ್ರೊಡಕ್ಷನ್ ಆಫ್ ಹಿಮೋಗ್ಲೋಬಿನ್. ಆವಾಗ ರಕ್ತದ ವಿಸ್ಕಾಸಿಟಿ ಜಾಸ್ತಿ ಆಗ್ತದೆ. ಅದು ಸಣ್ಣ ರಕ್ತನಾಳದಲ್ಲಿ ಅಥವಾ ದೊಡ್ಡ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ರಕ್ತ ಸಂಚಾರ ಬ್ಲಾಕ್ ಆಗಿ ತೊಂದರೆ ಆಗ್ತದೆ. ಎಲ್ಲದಕ್ಕೂ ಕಾರಣ ಹೃದಯ ಅನ್ನುವಂಥದ್ದು. ಹಾಗಾದ್ರೆ ಈ ಎಲ್ಲ ಸ್ಟ್ರೋಕ್ ಆಗುವುದಕ್ಕೆ ಎಲ್ಲದಕ್ಕೂ ಹೃದಯದಿಂದಲೇ ಸಮಸ್ಯೆ ಆಗುತ್ತಾ? ಹೃದಯದಲ್ಲಿ ಸಮಸ್ಯೆ ಇದ್ರೆ ಸ್ಟ್ರೋಕ್ ಆಗುವ ಸಾಧ್ಯತೆ ಜಾಸ್ತಿ. ಹೃದಯದಲ್ಲಿ ಯಾವುದೇ ಕಾಯಿಲೆ ಇದ್ರೆ, ಹೃದಯಾಘಾತ ಆಗಿದ್ರೆ ಆಫ್ಟರ್ 1 ವೀಕ್ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಬಹುದು. ಅದು ರಕ್ತ ಹೃದಯ ರಕ್ತ ಪಂಪ್ ಮಾಡುವಾಗ ರಕ್ತನಾಳದ ಮುಖಾಂತರ ಮೆದುಳಿಗೆ ಹೋಗಿ ಮೆದುಳಿನಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಸಡನ್ ಆಗಿ ಒಂದು ಸೈಡು ಮೆದುಳಿನ ಒಂದು ಭಾಗ ನಿಷ್ಕ್ರಿಯ ಆಗ್ತದೆ. ಅದರ ಪರಿಣಾಮ ಇನ್ನೊಂದು ಭಾಗದಲ್ಲಿ ಕಾಣಿಸ್ತದೆ. ಮತ್ತೊಂದು ಮೆಮರಿ ಲಾಸ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಈ ಸಂದರ್ಭಗಳಲ್ಲಿ, ಇಂತಹ ಒಂದು ಸನ್ನಿವೇಶಗಳಲ್ಲಿ? ಹೌದು, ಮೆದುಳಿನ ಒಂದೊಂದು ಭಾಗ ಒಂದೊಂದು ಕೆಲಸವನ್ನು ನಿಯಂತ್ರಣ ಮಾಡ್ತದೆ. ನಮ್ಮ ಮಾತಿನ ಶಕ್ತಿ ಒಂದು ಕಡೆಯಲ್ಲಿ ಇರ್ತದೆ, ನಮ್ಮ ನೆನಪಿನ ಶಕ್ತಿ ಮೆದುಳಿನ ಒಂದು ಭಾಗ ಅದಕ್ಕೆ ಸೀಮಿತವಾಗಿ ಅದರಲ್ಲಿ ಸೆಂಟರ್ ಇರುತ್ತದೆ. ಸೊ ಮೆದುಳಿನ ಯಾವ ಭಾಗದಲ್ಲಿ ತೊಂದರೆ ಆಗಿದೆ ಅದನ್ನು ಹೊಂದಿಕೊಂಡು ನಮ್ಮ ದೇಹದಲ್ಲಿ ಅನೇಕ ಲಕ್ಷಣಗಳು ಕಾಣಿಸಿಕೊಳ್ತದೆ. ಅದರಲ್ಲಿ
ನೆನಪು ಶಕ್ತಿ ಕಮ್ಮಿ ಆಗುದು ಸಹ ಒಂದು, ನೆನಪು ಶಕ್ತಿ ಕೂಡ ಬಂದ್ರೆ ನೆನಪು ಶಕ್ತಿ ಸಹ ಕಮ್ಮಿ ಆಗ್ತದೆ ಕಮ್ಮಿ ಆಗುತ್ತೆ ಅನ್ನುವಂಥದ್ದು. ಮತ್ತೊಂದು, ನೀವು ಈಗಾಗಲೇ ಹೇಳಿದ್ರಿ ಆಹಾರದಲ್ಲಿ ವ್ಯತ್ಯಾಸ ಆಗುತ್ತೆ, ಅವರು ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಈ ಲಕ್ಷಣಗಳು ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ಯಾವುದೇ ಕಾಯಿಲೆ ಇಲ್ಲ, ಕಾಲಿ ಸ್ಟ್ರೋಕ್ ಆಯಿತು, ಯಾವ ಕಾರಣದಲ್ಲಿ ತಲೆಯಲ್ಲಿ ಕಾಲಿ ಸ್ಟ್ರೋಕ್ ಆಗುವಂಥ ಸನ್ನಿವೇಶಗಳಿದೆಯಾ, ಅಂಥ ಸಂದರ್ಭಗಳು, ಅಂಥ ಕೇಸ್ಗಳಿದೆಯಾ? ನಾನು ಆವಾಗಲೇ ಹೇಳಿದ ಹಾಗೆ ಸಕ್ಕರೆ ಕಾಯಿಲೆ ಇದ್ದರೆ ಸ್ಟ್ರೋಕ್ ಆಗುವ ಸಾಧ್ಯತೆ ಹೆಚ್ಚಿನ, ಅದು ಹೃದಯಕ್ಕೆ ಏನೋ ಸಂಬಂಧ ಇರೋದಿಲ್ಲ, ತಲೆಗೆ ಮಾತ್ರ ಆ ಸ್ಟ್ರೋಕ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇರುತ್ತೆ ಸರ್, ಹೃದಯ ಕಾಯಿಲೆ ಬರಲೇಬೇಕು, ಇರಲೇಬೇಕಂತ ವ್ಯಕ್ತಿಗೆ ಖಾಲಿ ಮೆದುಳಿನ ರಕ್ತನಾಳ ಬ್ಲಾಕ್ ಆದ್ರೆ ಖಾಲಿ ಮೆದುಳು ಮಾತ್ರ ಸಫರ್ ಆಗ್ತದೆ. ಸೊ ಬಟ್ ಮೆದುಳಿನಲ್ಲಿ ಇದು ರಕ್ತನಾಳದಲ್ಲಿ ಯಾವ್ದಾದ್ರು ಒಂದು ಭಾಗದಲ್ಲಿ, ಈಗ ಕುತ್ತಿಗೆಯಲ್ಲಿ ರಕ್ತನಾಳದಲ್ಲಿ ತೊಂದರೆ ಇದ್ರೆ, ಮೆದುಳಿನ ಒಳಗೆ ರಕ್ತನಾಳದಲ್ಲಿ ತೊಂದರೆ ಇದ್ರೆ ಪೇಷಂಟ್ಗೆ ಸ್ಟ್ರೋಕ್ ಆಗ್ತದೆ. ಈ ರಕ್ತನಾಳದಲ್ಲಿ ತೊಂದರೆ ಇರಲಿಕ್ಕೆ ಕಾರಣ ಅವರು ಡಾಕ್ಟರ್ ಅಶ್ವಿನಿ ಹೇಳಿದಾಗೆ ಕೊಲೆಸ್ಟ್ರಾಲ್ ಜಾಸ್ತಿ, ಫ್ಯಾಟ್ ಕಂಟೆಂಟ್ ಆಹಾರದಲ್ಲಿ ಹೆಚ್ಚಾಗಿದೆ. ಸೊ ಅದು ಅಲ್ಲಿಯ ರಕ್ತನಾಳಕ್ಕೆ ಮಾತ್ರ ತೊಂದರೆ ಆಗುದಲ್ಲ, ಈಗ ಒಂದು ನಾವೊಂದು ರಸ್ತೆಯನ್ನು ಗಮನಿಸಿದ್ರೆ ಪಾಟ್ ಹೋಲ್ಸ್ ಇರ್ತದೆ, ನಮ್ಮ ಕಣ್ಣಿಗೆ ಅಷ್ಟು ದೂರದವರೆಗೆ ಪಾಟ್ ಹೋಲ್ಸ್ ಕಾಣ್ತದೆ, ಸಾಮಾನ್ಯವಾಗಿ ಅಷ್ಟು ದೂರದವರೆಗೆ ಪಾಟ್ ಹೋಲ್ ಕಂಡ್ರೆ ಆ ರಸ್ತೆ ಉದ್ದಕ್ಕೆ ಪಾಟ್ ಹೋಲ್ಸ್ ಇರ್ತದೆ. ಅದೇ ರೀತಿ ನಮ್ಮ ರಕ್ತನಾಳದಲ್ಲಿ ಕುತ್ತಿಗೆಯಲ್ಲಿ ಅಥವಾ ಮೆದುಳಿನೊಳಗೆ ತೊಂದರೆ ಇದ್ದರೆ, ಅಥೆರೋಸ್ಕ್ಲೆರೋಸಿಸ್ ಅಥವಾ ಕೊಲೆಸ್ಟ್ರಾಲ್ ಸೇರಿಕೊಂಡು ತೊಂದರೆ ಇದ್ರೆ ಅಲ್ಲಿ ಮಾತ್ರ ತೊಂದರೆ ಇರುವುದಲ್ಲ, ಎಲ್ಲಾ ಕಡೆ ಇರ್ತದೆ, ಕಾಲಲ್ಲಿ, ಹೃದಯದಲ್ಲಿ, ಎಲ್ಲಾ ಕಡೆ ತೊಂದರೆ ಇರುತ್ತದೆ, ಖಾಲಿ ಅಲ್ಲಿ ಮಾತ್ರ ಅಲ್ಲ. ಅದಕ್ಕೆ ನಾವು ಪೇಷಂಟ್ ಬಂದಾಗ ಖಾಲಿ ಮೆದುಳಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡೋದಲ್ಲ, ರಿಸ್ಕ್ ಫ್ಯಾಕ್ಟರ್ ಇವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಹಾರ್ಟಿನಲ್ಲಿ ತೊಂದರೆ ಉಂಟಾ ಅಂತೇಳಿ ನೋಡಿ, ಹೃದಯ ಡಾಕ್ಟರ್ ಒಪಿನಿಯನ್ ಸಹ ನಾವು ತಗೊಳ್ತೇವೆ, ಹಾರ್ಟಿನಲ್ಲಿ ತೊಂದರೆ ಇದೆಯಾ ಅಂತೇಳಿ ಎಕೋಕಾರ್ಡಿಯೋಗ್ರಾಮ್ ಎಲ್ಲ ಮಾಡಿ ಅವರ ಒಪಿನಿಯನ್ ಹಾರ್ಟ್ ಹೇಗಿದೆ ಅಂತೇಳಿ ಸಹ ಅವರು ನೋಡುವಂತ ಸಾಧ್ಯತೆಗಳಿದೆ. ಮತ್ತೆ ಈಗಕ್ಕೆ ಟ್ರೀಟ್ಮೆಂಟ್ ಈಗಾಗಲೇ ಎಚ್ಎಲ್ಲಿ ಹೇಗೆ ತಾಂತ್ರಿಕತೆ ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು ಈಗಿನ ದಿನಗಳಲ್ಲಿ ನಾವು ಅವಾಗ ಹೇಳಿದಾಗೆ ಪೇಷಂಟ್ ಬಂದಾಗ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾವು ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಸಿ ಟಿ ಸ್ಕ್ಯಾನ್ ಮಾಡಿದಾಗ ಮೆದುಳಿನಲ್ಲಿ ತುಂಬಾ ಬೇಗ ಬಂದಿದ್ರೆ, ಮೆದುಳಿನಲ್ಲಿ ರಕ್ತಸ್ರಾವ ಆಗಿದ್ರೆ ಅದು ಕೂಡಲೇ ಗೊತ್ತಾಗ್ತದೆ. ಸೊ ಒಂದು ಹ್ಯಾಮರೇಜಿಕ್ ಸ್ಟ್ರೋಕ್ ಅಥವಾ ಬ್ರೈನ್ ಹ್ಯಾಮರೇಜ್, ಅದರಲ್ಲಿ ಸಿ ಟಿ ಸ್ಕ್ಯಾನ್ ಅಲ್ಲಿ ರಕ್ತ ಕಾಣ್ತದೆ. ಇನ್ನೊಂದು ಇಸ್ಕಿಮಿಕ್ ಸ್ಟ್ರೋಕ್, ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳಿದ್ರೆ ರಕ್ತನಾಳ ಬ್ಲಾಕ್ ಆಗಿ ರಕ್ತ ಸಂಚಾರ ಕಮ್ಮಿಯಾಗಿ ಮೆದುಳಿನ ಒಂದು ಭಾಗ ಕೆಲಸ ಮಾಡುವುದಿಲ್ಲ, ಹಾಗಾಗಿ ಪೇಷಂಟ್ಗೆ ತೊಂದರೆ ಆಗಿದೆ. ಸೊ ಪೇಷಂಟ್ ತುಂಬಾ ಬೇಗ ಬಂದಾಗ ನಾವು ಸಿ ಟಿ ಸ್ಕ್ಯಾನ್ ಮಾಡಿದಾಗ ಅದ್ರಲ್ಲಿ ಗೊತ್ತಾಗ್ತದೆ ನಮ್ಗೆ, ಇದು ತುಂಬಾ ಬೇಗ ಬಂದಿದ್ದಾನೆ, ಸೊ ಬ್ಲೀಡ್ ಇಲ್ಲ, ರಕ್ತನಾಳ ಬ್ಲಾಕ್ ಆಗಿದೆ. ಸೊ ಎಲ್ಲಿ ಬ್ಲಾಕ್ ಆಗಿದೆ ಅಂತೇಳಿ ನೋಡಬೇಕು. ಸೊ ಸಿ ಟಿ ಆಂಜಿಯೋಗ್ರಾಮ್ ಅಥವಾ ಎಂ ಆರ್ ಐ ಸ್ಕ್ಯಾನ್ ಮಾಡಿದಾಗ ರಕ್ತನಾಳ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅಂತೇಳಿ ಗೊತ್ತಾಗ್ತದೆ. ಸೊ ಎಲ್ಲಿ ತೊಂದರೆ ಇದೆ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಮತ್ತೊಂದು, ಈಗಾಗಲೇ ನೀವು ಹೇಳಿದ್ರಿ ಇಲ್ಲಿ ಬಹಳಷ್ಟು ಸ್ಪೆಷಾಲಿಟಿ ಅಥವಾ ಹೊಸ ತಂತ್ರಜ್ಞಾನವನ್ನು ಬಳಸಲಾಗಿದೆ ಅನ್ನುವಂಥದ್ದು. ಓಪನ್ ಸರ್ಜರಿ ಈ ಹಿಂದೆ ನೀವು ನೋಡಿರ್ಬೋದು, ಪ್ರತಿಯೊಂದಕ್ಕೂ ಓಪನ್ ಸರ್ಜರಿ ಅನ್ನುವಂಥದ್ದನ್ನು ಬಳಸ್ತಾ ಇದ್ದು, ಆದರೆ ಈಗ ನೋಡ್ಲಿಕ್ಕೆ ಹೋದರೆ ಅಂಥದ್ದಿಲ್ಲ. ತಾಂತ್ರಿಕತೆ ಬದಲಾವಣೆ, ವೈಜ್ಞಾನಿಕತೆಯ ಒಂದಷ್ಟು ವರಾಟಿಗಳಿಂದ ಬದಲಾವಣೆ ಏನು ಬಂದಿದೆ, ಅಂಥ ಬದಲಾವಣೆ ಏನಿದೆ ಈಗ ಎಚ್ ಎ ಹಾಸ್ಪಿಟಲಲ್ಲಿ? ಅದು ಇದೀವಾಗ ಈ ಟೆಕ್ನಾಲಜಿ ಅಡ್ವಾನ್ಸ್ ಆದದ್ರಿಂದ ನಾವಿವಾಗ ಎಂಡೋವ್ಯಾಸ್ಕ್ಯುಲರ್, ನಾನು ನಿಮಗೆ ಹೇಳಿದೆ ಎಂಡೋವ್ಯಾಸ್ಕ್ಯುಲರ್ ಸ್ಟ್ರೋಕ್ ಥೆರಪಿ ನಾವು ಇನ್ಸ್ಟಿಟ್ಯೂಟ್ ಮಾಡ್ಬೋದು. ಎಸ್ಪೆಷಲಿ ಈಗ ಬ್ಲಾಕ್ ಆಗಿರುವ ರಕ್ತನಾಳನ್ನು ಓಪನ್ ಮಾಡಲಿಕ್ಕೆ ಕೆಲವು ಮೆಡಿಕಲ್ ಡಿವೈಸಸ್ ಬಂದಿದೆ, ಬಿಕಾಸ್ ಆಫ್ ವಿಚ್ ನಾವು ರಕ್ತನಾಳದ ಒಳಗಿಂದಲೇ ಒಂದು ಆಂಜಿಯೋಗ್ರಾಮ್ ಮಾಡಿದಂಗೆ ರಕ್ತನಾಳದ ಒಳಗಿಂದ ಟ್ಯೂಬ್ ಸ್ಪೆಷಲ್ ಮೆಡಿಕಲ್ ಡಿವೈಸಸ್ ಅನ್ನು ಹಾಕಿ ಆ ಬ್ಲಾಕ್ ಆಗಿರೋ ರಕ್ತನಾಳನ್ನು ಓಪನ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ, ರೀಓಪನ್ ಮಾಡಿ ವ್ಯವಸ್ಥೆ ಮಾಡ್ತೇವೆ. ಇದಲ್ಲದೆ ಅವರು ಡಾಕ್ಟರ್ ಸುರೇಶ್ ಅವರು ಹೇಳಿದಾಗೆ ಕೆಲವೊಮ್ಮೆ ಬ್ರೈನಿಗೆ ಸಪ್ಲೈ ಮಾಡೋ ರಕ್ತನಾಳ ತೆಳುವಾಗಿ ಹೋಗಿರುತ್ತೆ, ಈ ಕೊಲೆಸ್ಟ್ರಾಲ್ ಪ್ಲಾಕ್ಗಳಿಂದ ತೆಳುವಾಗಿ ಹೋಗಿರುತ್ತೆ. ಅಂಥ ಸಿಚುವೇಶನಲ್ಲಿ ಅದು ಕ್ರಿಟಿಕಲ್ ನರ್ವಿಂಗ್ ಇದ್ದರೆ ಈ ಕೆರೋಟಿಡ್ ರಿಲೇಟೆಡ್ ಡಿಸೀಸನ್ನು ಅಡ್ರೆಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಲ್ಲಿ ನಾವು ಕೆರೋಟಿಡ್ ಸ್ಟೆಂಟಿಂಗ್ ಅಂದರೆ ತೆಳುವಾಗಿದ್ದ ಜಾಗವನ್ನು ಅಗಲ ಮಾಡಿ ಆಂಜಿಯೋಪ್ಲಾಸ್ಟಿ ಅಂಡ್ ಸ್ಟೆಂಟಿಂಗ್ ಮಾಡುವ ಆಪ್ಷನ್ ಕೂಡ ಇಟ್ಕೊಂಡಿದ್ದೇವೆ. ಈಗ ನೀವು ಓಪನ್ ಸರ್ಜರಿ ನೀವು ಕೇಳಿದ್ರಿ, ಈ ಮೆದುಳಿನ ಒಳಗೆ ಇರುವ ರಕ್ತನಾಳನ್ನು ಇದಕ್ಕೆ ಓಪನ್ ಸರ್ಜರಿ ಆಪ್ಷನ್ ಇಲ್ಲ. ಬಟ್ ಈ ಕೆರೋಟಿಡಲ್ಲಿ ಈಗ ತೆಳುವಾಗಿರುವ ಇದಕ್ಕೆ ಓಪನ್ ಸರ್ಜಿಕಲ್ ಆಪ್ಷನ್ ಕೂಡ ಇರುತ್ತೆ, ಅಂದರೆ ಈಗ ಎಂಡಾಟ್ರೆಕ್ಟಿಮಿ ಅಂತ ಹೇಳ್ತೇವೆ ನಾವು. ಸೊ ಅದೊಂದು ಆಪ್ಷನ್ ಇದೆ, ಎಂಡೋವ್ಯಾಸ್ಕ್ಯುಲರ್ ಇಂದ ಆಗೋದಿಲ್ಲದಿದ್ದರೆ ಇದನ್ನು ಕೂಡ ಬಳಸುವ ಸಾಧ್ಯತೆಗಳಿದೆ ಅನ್ನುವಂಥ. ಎಸ್, ನಿಮ್ಮ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್, ಪುಟ್ಟ ವಿರಾಮ, ವಿರಾಮದ ಬಳಿಕ ಆ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ವರ್ಲ್ಡ್ ಸ್ಟ್ರೋಕ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಬಹಳಷ್ಟು ವಿಚಾರಗಳನ್ನು ಇವತ್ತು ಡಾಕ್ಟರ್ ಸುರೇಶ್ ಅವರು ಹಾಗೇನೆ ಅಶ್ವಿನ್ ಅವರು ಮಾತಾಡಿದರು. ಬಹಳಷ್ಟು ವಿಚಾರಗಳನ್ನು ವಿಶೇಷವಾದಂಥ ವಿಭಾಗವು ಕೂಡ ಎ ಜಿಯಲ್ಲಿ ಇದೆ, ವಿಶೇಷ ತಜ್ಞರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ನಿಮಗೂ ಕೂಡ ಹಂಚ್ಕೋಬಹುದು, ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಎಸ್, ಈಗಾಗಲೇ ನಾವು ಸ್ಟ್ರೋಕ್ ತಡೆಗಟ್ಟಬೇಕು ಅನ್ನುವಂಥದ್ದಾದರೆ ಹೇಗೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ, ಇದರ ಬಗ್ಗೆ ಹೇಗೆ ತಡೆಗಟ್ಟಬಹುದು ಅನ್ನುವಂಥದ್ದು? ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಸ್ಟ್ರೋಕ್ ಯಾರಿಗೆ ಬರ್ತದೆ ಅಂತ ಹೇಳಿದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಜೀನ್ಸ್, ನಮ್ಮ ತಾಯಿಯ ಸೈಡಲ್ಲಿ, ನಮ್ಮ ತಂದೆ ತಾಯಿಗೆ ಸ್ಟ್ರೋಕ್ ಆಗಿದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಅಥವಾ ನಮ್ಮ ತುಂಬ ಹತ್ತಿರದ ಸಂಬಂಧಿಗಳಲ್ಲಿ, ನಮ್ಮ ಬ್ರದರ್ಸ್ಗೆ, ನಮ್ಮ ಸಿಬ್ಲಿಂಗ್ಸ್ಗೆ, ನಮ್ಮ ಬ್ರದರ್ಸ್ಗೆ, ಸಿಸ್ಟರ್ಸ್ಗೆ, ಅಥವಾ ತಂದೆಯ ಸಹೋದರ ಸಹೋದರಿಯರಿಗೆ, ತಾಯಿಯ ಸಹೋದರ ಸಹೋದರಿಯರಿಗೆ ಸ್ಟ್ರೋಕ್ ಆಗಿದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ರೆ ನಮಗೆ ಸಹ ಈ ಥರ ಆಗುವ ಸಾಧ್ಯತೆ ಜಾಸ್ತಿ. ಸೊ ಈಗ ಆಗಲಿಕ್ಕೆ ತುಂಬ ಸಾಮಾನ್ಯ ಕಾರಣ ಅಂತ ಹೇಳಿದರೆ ಹೈ ಬ್ಲಡ್ ಪ್ರೆಷರ್ ಮತ್ತು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್. ಸೊ ನಮಗೆ ಇದೆಲ್ಲ ಇದ್ದರೆ, ಡಯಾಬಿಟೀಸ್ ಇದ್ದರೆ ಅಥವಾ ಹೈ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಕಾಯಿಲೆ ಇದ್ದರೆ ಅದನ್ನು ನಾವು ಸರಿಯಾಗಿ ಚೆಕ್ ಮಾಡಿ ಅಲ್ಲ ಅದನ್ನು ಬರದಿದ್ದಾಗೆ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಕಡೆ. ಯಾವ್ದು ಇದು ಸ್ಟ್ರೋಕ್ ಆಗದಾಗೆ ಮಾಡಲಿಕ್ಕೆ ಸಾಧ್ಯತೆ, ವ್ಯಾಯಾಮ ಮಾಡಿಕೊಂಡು ಬರದಿದ್ದಾಗೆ ನಾವು ರಿಸ್ಕ್ ಫ್ಯಾಕ್ಟರ್ನ ಅಡ್ರೆಸ್ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ರೆ ನಮಗೆ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಅದಕ್ಕಿಂತ ಮೊದಲೇ ಚೆಕ್ ಮಾಡಿ ಎಚ್ಚರಿಕೆ ವಹಿಸಿ, ರಿಸ್ಕ್ ಏನಾದ್ರೂ ಇದೆಯಾ ಅಂತ ಹೇಳಿ ನೋಡಬೇಕು. ರಿಸ್ಕ್ ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೈ ಬ್ಲಡ್ ಪ್ರೆಷರ್ ಅಂಡ್ ಅನ್ಕಂಟ್ರೋಲ್ಡ್ ಶುಗರ್. ನಮಗೆ ಆ ಥರ ಕಾಯಿಲೆ ಇದ್ರೆ ಅಥವಾ ನಮಗೆ ಗೊತ್ತಿರೋದಿಲ್ಲ ನಮಗೆ ಇದೆ ಅಂತ ಹೇಳಿ, ಸೊ ನಾವು ಚೆಕ್ ಮಾಡಿ ಆ ಥರ ಇದ್ರೆ ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೆ ನಮಗೆ ಬರುವ ಸಾಧ್ಯತೆ ಸಹ ಜಾಸ್ತಿ. ಸೊ ನಮಗೆ ಹಾಗೆ ಕಾಯಿಲೆ ಇದ್ರೆ ನಾವು ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಶುಗರ್ ಕಾಯಿಲೆ, ಬ್ಲಡ್ ಪ್ರೆಷರ್ ಕಾಯಿಲೆಯನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕು. ಇಟ್ ಗೋಸ್ ಎ ಲಾಂಗ್ ವೇ ಇನ್ ಪ್ರಿವೆನ್ಷನ್ ಆಫ್ ದ ಸ್ಟ್ರೋಕ್. ಆಮೇಲೆ ನಮ್ಮ ಆಹಾರದಲ್ಲಿ ಜಾಸ್ತಿ ಕೊಬ್ಬು, ಜಾಸ್ತಿ ಉಪ್ಪು, ಜಾಸ್ತಿ ಸ್ವೀಟು ಇಂಥದ್ದೆಲ್ಲ ತಗೊಳ್ಬಾರ್ದು. ಮತ್ತು ನಮ್ಮ ಬಾಡಿ ವೇಟ್, ಇಟ್ ಶುಡ್ ಬಿ ಅಂಡರ್ ಕಂಟ್ರೋಲ್. ನಾವು ಎಕ್ಸಸೈಸ್ ಮಾಡಬೇಕು, ಆಹಾರ ಹಿತ ಮಿತ ಮಾಡಬೇಕು, ಹಾಗೂ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅಂತ ಹೇಳಿದ್ರೆ ಜಿಮ್ಗೆ ಹೋಗಿ ಮಾಡಬೇಕಂತ ಇಲ್ಲ. ಸೊ ಅವಾಯ್ಡೆನ್ಸ್ ಆಫ್ ಸ್ಟೆಪ್ಸ್, ಅವಾಯ್ಡೆನ್ಸ್ ಆಫ್ ಸ್ಟೇರ್ ಕೇಸ್, ನಾವು ಸಾರಿ ಅವಾಯ್ಡೆನ್ಸ್ ಆಫ್ ಲಿಫ್ಟ್ ಗೋಯಿಂಗ್ ಅಪ್ ದ ಸ್ಟೇರ್ಸ್. ಸೊ ಸ್ಟೆಪ್ಸ್ ಯೂಸ್ ಮಾಡುದು. ಸೊ ಸಣ್ಣ ಸಣ್ಣ ತುಂಬಾ ಮನೆಯಿಂದ ತುಂಬಾ ಹತ್ತಿರದ ಜಾಗಕ್ಕೆ ಹೋಗುವಾಗ ವೆಹಿಕಲ್ ಎಲ್ಲ ತಗೊಂಡು ಹೋಗಬಾರ್ದು. ಮೇಕ್ ಇಟ್ ಎ ಪಾಯಿಂಟ್ ಟು ಡೂ ಸಮ್ ವಾಕಿಂಗ್ ಎಕ್ಸಸೈಸ್ ಎವ್ರಿ ಡೇ. ಬ್ರಿಸ್ಕ್ ವಾಕಿಂಗ್, ರನ್ನಿಂಗ್ ಆರ್ ಬ್ರಿಸ್ಕ್, ಈವನ್ ಬ್ರಿಸ್ಕ್ ವಾಕಿಂಗ್ ಇಸ್ ಆಲ್ಸೋ ಓಕೆ. ಅಂಡ್ ವಿ ಶುಡ್ ಕೀಪ್ ಅವರ್ ಬಾಡಿ ವೇಟ್ ಅಂಡರ್ ಪ್ರಾಪರ್ ಇನ್ ಕಂಟ್ರೋಲ್. ಈಗ ಸಾಲ್ಟ್ ಕಂಟೆಂಟ್ ಕಮ್ಮಿ ಮಾಡಬೇಕು, ಜಂಕ್ ಫುಡ್. ಈಗಾಗಲೇ ಟ್ರೀಟ್ಮೆಂಟ್ಗೆ ಈಗಾಗಲೇ ಏಜಿಗೆ ಬಂದಾಗ ಹೇಗೆ ಅವರಿಗೆ ಬಹಳಷ್ಟು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಏನೆಲ್ಲ ಬಳಸ್ಕೋಬಹುದು ಆ ಸಂದರ್ಭಗಳಲ್ಲಿ ಚಿಕಿತ್ಸೆಗೆ ಅನ್ನುವಂಥದ್ದು? ಒಂದು ಮೇನ್ ಎಂತ ಹೇಳೋದು, ಕನ್ಸ್ಟ್ರೆಂಟ್. ಈಗ ಎಂಡೋವ್ಯಾಸ್ಕ್ಯುಲರಿಗೆ ನಾವು ಈಗ ಎಂಡೋವ್ಯಾಸ್ಕ್ಯುಲರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒನ್ ಆಫ್ ದ ಮೇನ್ ಕನ್ಸ್ಟ್ರೆಂಟ್ ಇಸ್ ದ ಕಾಸ್ಟ್ ಫ್ಯಾಕ್ಟರ್. ಯಾಕೆಂದರೆ ಮೋಸ್ಟ್ ಆಫ್ ದ ಈ ಮೆಡಿಕಲ್ ಡಿವೈಸಸ್ ವಿಚ್ ವಿ ನಾವು ಯೂಸ್ ಮಾಡ್ತೇವಲ್ಲ, ಈ ಕ್ಲಾಟ್ ಅನ್ನು ರಿಟ್ರಾಕ್ಟ್ ಮಾಡಲಿಕ್ಕೆ ಅಥವಾ ಅಬ್ಸರ್ವ್ ಮಾಡಲಿಕ್ಕೆ, ದೇ ಆರ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಸಾಮಾನ್ಯವಾಗಿ ನಾವೀಗ ಒಂದು ಎಂಡೋವ್ಯಾಸ್ಕ್ಯುಲರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿ ಮುಂದುವರಿಸಿದರೆ ಒಂದು ಪೇಷೆಂಟಿಗೆ ಅರೌಂಡ್ ಒಂದು 3-3.5 lakh ಹತ್ರ ಖರ್ಚು ಬರುತ್ತೆ. ಇದು ಮೇನ್ ಮೋಸ್ಟ್ ಆಫ್ ದ ಕಾಸ್ಟ್ ಇಸ್ ಬಿಕಾಸ್ ಆಫ್ ದಿ ಈ ಮೆಡಿಕಲ್ ಡಿವೈಸಸ್ ವಿಚ್ ಆರ್ ಕ್ವೈಟ್ ಎಕ್ಸ್ಪೆನ್ಸಿವ್. ಸೊ ಇನ್ ಜನರಲ್ ಸುಮಾರು ಈ ಹೆಲ್ತ್ ಸ್ಕೀಮ್ಗಳು ಇವಾಗ ಈ ಎಕ್ಯೂಟ್ ಸ್ಟ್ರೋಕ್ ಅಂತ ಹೇಳೋದು ಈ ಟ್ರೀಟ್ಮೆಂಟಿಗೆ ಇನ್ನು ಕವರ್ ಕೊಡಿಸ್ತಾ ಇಲ್ಲ, ಕೊಡಿಸ್ತಾ ಇಲ್ಲ. ಯಾವುದು ಇನ್ಸೂರೆನ್ಸ್ಗಳು ಲೈಫ್ ಕವರ್ ಕೊಡ್ತಾ ಇಲ್ಲ. ಕೆಲವು ರೀತಿಯ ಈಗ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಲೈಕ್ ಈಗ ಕೆರೋಟಿಡ್ ಸ್ಟೆಂಟಿಂಗ್ ಅಥವಾ ಇಂಥದ್ದೆಲ್ಲ ಇವಾಗ ಕವರ್ ಆಗುತ್ತೆ ಈ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ. ಬಟ್ ಈ ಎಂಡೋವ್ಯಾಸ್ಕ್ಯುಲರ್ ಸ್ಟ್ರೋಕ್ ಥೆರಪಿ ಫಾರ್ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಇದೆಲ್ಲ ಇವಾಗ ಸದ್ಯಕ್ಕೆ ಕವರ್ ಆಗ್ತಾ ಇಲ್ಲ. ಎಸ್ ಎಸ್. ಈಗಾಗಲೇ ಎ ಜಿಯಲ್ಲಿ ಈ ಒಂದು ತಂತ್ರಜ್ಞಾನ ಬಂದು ಎಷ್ಟು ಸಮಯ ಆಯಿತು ಅನ್ನುವಂಥದ್ದು? ಎ ಜಿಯಲ್ಲಿ ಇತ್ತೀಚೆಗೆ ಇವರು ಜಾಯ್ನ್ ಆದಮೇಲೆ, ಬಟ್ ಥ್ರೋಂಬೋಲೈಸಿಸ್ ವಾಸ್ ದೇರ್ ಈವನ್ ಬಿಫೋರ್ ಆಲ್ಸೋ. ವಿ ಯೂಸ್ ಟು ಡೂ ದ ಕ್ಲಾಟ್ ಬಸ್ಟಿಂಗ್ ಥೆರಪಿ, ದ ಇಂಜೆಕ್ಷನ್ ಆಕ್ಟಿಲೈಸ್ ಆರ್ ಇಂಜೆಕ್ಷನ್, ಈಗ ಇಂಜೆಕ್ಷನ್ ಟಿನೆಕ್ಟಿ ಪ್ಲೇಸ್ ಬಂದಿದೆ. ಅದರಲ್ಲಿ ಇನ್ ಲಾಸ್ಟ್ 10 years, we are 10 years ಇಂದ ಇದಕ್ಕೆ ಮೋರ್ ದನ್ ಎ ಡಿಕೇಡ್
when it has come in United States of America, very soon it came to India also, and very soon we started. We did not know what was that, and lot of fear was there. Tumba hedrike itto aa tara medicine ella use madidre brain alli raktasrava aagbodu adu risk ide. So now patient party ge helteve now ee tara medicine untu koduvaga swalpa risk untu bleeding aguva risk untu risk ide. So starting alli tumba adu hosadagi bandaddu tumba namge apprehension ಇತ್ತು ಏನಾಗುತ್ತೋ ಏನಾಗುತ್ತೋ ಹೊಸ ಬಟ್ ಓವರ್ ದ ಇಯರ್ಸ್ ವಿ ಆರ್ ಎಕ್ಸ್ಪೀರಿಯನ್ಸ್ಡ್ ವಿ ನೋ ವಿಚ್ ಪೇಷಂಟ್ಸ್ ವಿಲ್ ಬ್ಲೀಡ್ ವಿಚ್ ಪೇಷಂಟ್ ವಿಲ್ ನಾಟ್ ಬ್ಲೀಡ್ ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಬಿ ಎ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಫ್ ಲೇಟ್ ಈ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಅಲ್ಲಿ ಬಂದಿದೆ ಸೊ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇದ್ದಾರೆ ಸೊ ರಕ್ತ ದೊಡ್ಡ ರಕ್ತನಾಳದಲ್ಲಿ ಕ್ಲಾಟ್ ಇದ್ದಾಗ ಮುಂಚೆ ಈ ಕ್ಲಾಟ್ ಬಸ್ಟಿಂಗ್ ಕ್ಲಾಟ್ ಬಸ್ಟರ್ ಮೆಡಿಸಿನ್ಸ್ ಅದು ವರ್ಕ್ ಆಗುದಿಲ್ಲ ಸೊ ಅಂತ ಪೇಷಂಟ್ಗೆ ಮುಂಚೆ ಟ್ರೀಟ್ಮೆಂಟ್ ಇಲ್ಲದಾಗ ಅಡ್ವೆಂಟ್ ರೀಸೆಂಟ್ ಈಗ ರೀಸೆಂಟ್ ಆಗಿ ಅದು ಕೂಡ ಟ್ರೀಟ್ಮೆಂಟ್ ಲಭ್ಯವಾಗುತ್ತೆ ದೊಡ್ಡ ರಕ್ತನಾಳ ಬ್ಲಾಕ್ ಇದ್ದಾಗ ಈ ಹಾರ್ಟ್ಗೆ ಯಾವ ತರ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ ಅದೇ ರೀತಿ ಮಿದುಳಿಗೆ ಸಹ ಕ್ಯಾಥೆಟರ್ ಅನ್ನು ಹಾಕ್ಬಿಟ್ಟು ಕ್ಯಾಥೆಟರ್ ಅನ್ನು ಅಲ್ಲಿ ಕುತ್ತಿಗೆ ರಕ್ತನಾಳದ ಒಳಗೆ ಹೋಗಿ ಕ್ಲಾಟ್ ಅನ್ನು ಸಕ್ ಮಾಡಿ ಪುನಃ ಸರ್ಕ್ಯುಲೇಷನ್ ರಿಸ್ಟೋರ್ ಮಾಡ್ಲಿಕ್ಕೆ ಪೇಷಂಟ್ ಬೇಗ ಬಂದ್ರೆ ಅದು ಮಾಡಬಹುದು ಮಾಹಿತಿ ಈಗ ಲಾಸ್ಟ್ 10 ವರ್ಷದಲ್ಲಿ ಅದು ಡೆವಲಪ್ ಆಗಿರುವಂತದ್ದು ಇವಾಗ ಇದೆ ಸೊ ತುಂಬಾ ಪೇಷಂಟ್ ಬಂದಿದ್ದಾರೆ ಸ್ಟ್ರೋಕ್ ಆಗಿ ಬಂದ ಅವರಿಗೆ ಗೊತ್ತಿರಲಿಲ್ಲ ಈ ತರ ನಮ್ಮ ಆಸ್ಪತ್ರೆಯಲ್ಲಿ ತೊಂದರೆ ಇದೆ ಬದಲಾವಣೆಗಳು ಸೌಲಭ್ಯ ಇದೆ ಅವ್ರು ಬಂದಾಗ ನಾವು ಅದು ಪೇಷಂಟ್ ಕೂಡಲೇ ನಾವು ಸ್ಕ್ಯಾನ್ ಮಾಡಿ ಈ ತರ ತೊಂದರೆ ಇದೆ ಅಂತೇಳಿ ಹೇಳಿ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟ ನಂತರ ಅದು ಮಾಡಿದ್ದೇವೆ ಹೆಚ್ಚಿನವರಿಗೆ ಅದು ಸಕ್ಸಸ್ ಆಗಿದೆ ಪೇಷಂಟ್ ವಿದಿನ್ ಅವರ್ಸ್ ಬಂದಾಗ 100% ಸಕ್ಸಸ್ ಆಗೇ ಆಗುತ್ತೆ ಅದು ಎಸ್ 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 ಅಷ್ಟು ನಾವು ಕಾನ್ಫಿಡೆನ್ಸ್ ಎಲ್ಲ ನಾವು ಹೇಳ್ತೇವೆ ಯಾಕಂದ್ರೆ ನಾವು ಅಷ್ಟು ಪೇಷಂಟ್ ಬಂದಿದ್ದಾರೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ ಅನ್ನುವಂಥದ್ದು ಎಸ್ ಈಗಾಗಲೇ ಈ ಹಿಂದೆ ಈ ಚಿಕಿತ್ಸೆ ಇಲ್ಲಿ ಇರಲಿಲ್ಲ ಅವಾಗ ಹೊರದೇಶಗಳಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಅಥವಾ ಈ ಸಂದರ್ಭಗಳಲ್ಲಿ ಹೊರಗ ದೇಶದಲ್ಲಿ ಸಹ ಬಂದದ್ದು ಈಗ ಲಾಸ್ಟ್ 10 ವರ್ಷದಲ್ಲಿ ಈ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಈ ಮತ್ತೆ ಈ ಕ್ಲಾಟ್ ಬಸ್ಟರ್ ಟ್ರೀಟ್ಮೆಂಟ್ ಲಾಸ್ಟ್ 10-15 ಇಯರ್ಸ್ ಅಲ್ಲಿ ಬಂದಿರೋದು ಅದು ಈಗ ಇಂಡಿಯಾದಲ್ಲಿ ಬಂದಿದೆ ಆಮೇಲೆ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ನಾವು ಆವಾಗಲೇ ಹೇಳಿದಾಗೆ ಬೇರೆ ಕಾಯಿಲೆ ಹಾಗೆ ಅಲ್ಲ ಈಗ ಬೇರೆ ಯಾವ್ದಾದ್ರು ಸರ್ಜರಿ ಏನಾದ್ರು ಇದ್ದರೆ ನಾವು ನಾಳೆ ಮಾಡಬಹುದು ನಾಡಿದ್ದು ಮಾಡಬಹುದು ಅಂತ ದಿನ ಹಣ ಇಲ್ಲ ಹಣ ಹೊಂದಿಸಿಕೊಂಡು ಮಾಡಬಹುದು ಸಾಧ್ಯತೆ ಮಾತ್ರ ಸ್ಟ್ರೋಕ್ ಅನ್ನೋದು ತುಂಬಾ ಎಮರ್ಜೆನ್ಸಿ ಸೊ ಪೇಷಂಟ್ ಬಂದಾಗ ಸಡನ್ ಆಗಿ ಪೇಷಂಟ್ಗೆ ತೊಂದರೆ ಆಗಿರುತ್ತದೆ ಎಲ್ಲರೂ ಗಾಬರಿಯಲ್ಲಿ ಇರ್ತಾರೆ ಸೊ ನಾವು ಸಡನ್ ಆಗಿ ಹೀಗೆ ಮಾಡಬೇಕು ಸ್ಟ್ರೋಕ್ ಆಗಿದೆ ಇಷ್ಟು ಖರ್ಚಾಗ್ತದೆ ಹೀಗೆ ಮಾಡಬೇಕು ಮತ್ತೆ ಅದು ಆವಾಗಲೇ ಹೇಳಿದಾಗೆ ವಿದಿನ್ 4.5 hours ನಾವು ಟ್ರೀಟ್ಮೆಂಟ್ ಎಲ್ಲ ಮುಗಿದಿರಬೇಕು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಇವನ್ ಹೇಳುವಷ್ಟು ಸಹ ಪುರುಸುತ್ತಿ ಇರುತ್ತೆ ಯಾಕಂದ್ರೆ ಪೇಷಂಟ್ ಬಂದಾಗಲೇ ಒಂದು 3 ಗಂಟೆ ಆಗಿರುತ್ತೆ ನಾವು ಅಷ್ಟು ನಂತರ ಸಿಟಿ ಸ್ಕ್ಯಾನ್ ಮಾಡ್ತೇವೆ ಆಂಜಿಯೋಗ್ರಾಮ್ ಮಾಡ್ತೇವೆ ಮತ್ತೆ ಟೈಮ್ ಗ್ಯಾಪ್ ತುಂಬಾ ಕಮ್ಮಿ ಇರುತ್ತೆ ಸೊ ಟೈಮ್ ಇಸ್ ದಟ್ಸ್ ವೈ ಇಟ್ ಇಸ್ ರೈಟ್ಲಿ ಸೆಡ್ ಟೈಮ್ ಇಸ್ ಬ್ರೈನ್ ಸೊ ಇಷ್ಟು ತೊಂದರೆ ಇರುವ ವ್ಯಕ್ತಿ ಬಂದಿರ್ತಾನೆ ರಿಲೇಟಿವ್ಸ್ ಎಲ್ಲ ತುಂಬಾ ಆಂಗ್ಸೈಟಿಯಲ್ಲಿ ಇರ್ತಾರೆ ನಾವು ಸ್ಟ್ರೋಕ್ ಆಗಿದೆ ಇಷ್ಟು ಲಕ್ಷ ಖರ್ಚಾಗಬೇಕಂತ ಹೇಳ್ತೇವೆ ಹೇಳಲೇಬೇಕಾಗ್ತದೆ ಸೊ ಅವರು ಅಷ್ಟು ಬೇಗ ಅವರು ಡಿಸಿಷನ್ ಸಹ ಮಾಡಬೇಕಾಗ್ತದೆ ನೋಡುವವರಿಗೆ ಸೊ ಪೇಷಂಟ್ ಕಷ್ಟದಲ್ಲಿದ್ದಾನೆ ಬಂದಿದ್ದಾನೆ ಇವರು ಅದರ ಲಾಭ ಪಡೀತಿದ್ದಾರೆ ಹಾಗಲ್ಲ ಅದು ಟೈಮ್ ಇಸ್ ಬ್ರೈನ್ ಸೊ ಈ ತರ ತೊಂದರೆ ಇದೆ ಅಷ್ಟು ಬೇಗ ಅದಕ್ಕೆ ಮಾಡಬೇಕು ಮಾಡಿದ್ರೆ ತುಂಬಾ ಲಾಭ ಇದೆ ಇಲ್ಲ ಇದ್ರೆ ಪೇಷಂಟ್ಗೆ ಇದು ಬೇರೆ ಕಾಯಿಲೆ ಹಾಗೆ ಅಲ್ಲ ವಿದಿನ್ 4.5 hours ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮುಗಿದಿರಬೇಕು ಪುನಃ ಸರ್ಕ್ಯುಲೇಷನ್ ಮೇಂಟೈನ್ ಮಾಡಬೇಕು ಸೊ ಬ್ರೈನ್ ಈಸ್ ವೆರಿ ಕ್ರಿಟಿಕಲ್ ವೆರಿ ಡೆಲಿಕೇಟ್ ಆರ್ಗನ್ ನೀವು ಹೇಳಿದ್ರೆ ಇದು ಇವ್ರು ಹೇಳಿದಾಗೆ ಈ ಸ್ಟ್ರೋಕ್ ಇಸ್ ಒನ್ ಕಂಡೀಷನ್ ವೇರ್ ಡಾಕ್ಟರ್ಸ್ ಅವರು ಮಾತ್ರ ಎಮರ್ಜೆನ್ಸಿ ಡಿಸಿಷನ್ ತಗೊಳ್ಳೋದಲ್ಲ ಇಲ್ಲಿ ಈ ಪೇಷಂಟ್ ಒಟ್ಟಿಗೆ ಬಂದಿರುವ ರಿಲೇಟಿವ್ಸ್ ಅವರು ಕೂಡ ಎಮರ್ಜೆನ್ಸಿಯಲ್ಲಿ ಡಿಸಿಷನ್ ತಗೊಳ್ಬೇಕಾಗಿ ಬರುತ್ತೆ ಇಟ್ಸ್ ಎ ಟೀಮ್ ಎಫರ್ಟ್ ಈಗ ನಮ್ಮ ರೋಲ್ ಹೇಗೆ ಒಂದು ಸರ್ಕ್ಯುಲೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇರುತ್ತೆ ಅದ ನಂತರ ಫರ್ದರ್ ಮ್ಯಾನೇಜ್ಮೆಂಟ್ ಸ್ಟ್ರೋಕ್ ಅದರಲ್ಲಿ ನ್ಯೂರಾಲಜಿಸ್ಟ್ ಆಗಿರ್ಬೋದು ಫಿಸಿಯೋಥೆರಪಿಸ್ಟ್ ಇರ್ಬೋದು ಅಥವಾ ಡಯಾಬಿಟಾಲಜಿಸ್ಟ್ ಇವರು ಕಾರ್ಡಿಯಾಲಜಿಸ್ಟ್ ಇವರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಇದು ಮ್ಯಾನೇಜ್ಮೆಂಟಲ್ಲಿ ಎಸ್ 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 ಎಲ್ಲರೂ ಕೂಡ ಅದಕ್ಕೆ ಮನೆಯವರ ಕೂಡ ಅಷ್ಟೇ ಸಹಕಾರ ಅಗತ್ಯ ಅಷ್ಟು ವೇಗದಲ್ಲಿ ಅದಕ್ಕೆ ಸ್ಪಂದಿಸಬೇಕು ಅಂತ ಅನ್ನುವಂಥದ್ದು ಸೊ ಈ ಸ್ಟ್ರೋಕ್ ಅವೇರ್ನೆಸ್ ಈ ಇನ್ನೂ ತುಂಬಾ ಜನರಿಗೆ ಈ ತುಂಬಾ ಈ ಸ್ಟ್ರೋಕ್ ಅನ್ನುವಂಥದ್ದು ದೊಡ್ಡ ಎಮರ್ಜೆನ್ಸಿ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ವಿದಿನ್ 4.5 hours ಅಲ್ಲಿ ಅದು ಟ್ರೀಟ್ಮೆಂಟ್ ಸಹ ಮುಗಿದಿರ್ಬೇಕನ್ನೋದು ತುಂಬಾ ಜನರಿಗೆ ಇನ್ನೂ ಗೊತ್ತಿಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಉಂಟು ಸೊ ಇದು ಇನ್ನೂ
ತುಂಬಾ ಜನರಿಗೆ ಅವೇರ್ನೆಸ್ ಬರಬೇಕು, ಅವಾಗ ಅವರು ಬೇಗ ಆಸ್ಪತ್ರೆಗೆ ಬಂದು ಬೇಗ ಟ್ರೀಟ್ಮೆಂಟ್ ಮಾಡುವ ಚಿಕಿತ್ಸೆ ಮಾಡುವ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಎಸ್, ಈಗಾಗಲೇ ನೀವು ಹೇಳುವಾಗ ಹೇಳಿದ್ರಿ ಈ ಒಂದು ಈಗಾಗಲೇ PPL ಕಾರ್ಡ್ ಇದಕ್ಕೆ ಬಾಕಿದ್ದಕ್ಕೆ ಎಲ್ಲ ಟ್ರೀಟ್ಮೆಂಟ್ಗೆ ವ್ಯವಸ್ಥೆಗಳಿದೆ. ಸರ್ಕಾರಕ್ಕೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಕೊಡುವಂಥ ಸಾಧ್ಯತೆಗಳು ಇದೆಯಾ ನಿಮ್ಮ ಅನಿಸಿಕೆ ಪ್ರಕಾರ? ಯಾಕಂದರೆ ಇದು ಕೂಡ ಬಹಳಷ್ಟು ದೊಡ್ಡ ವೆಚ್ಚದ ಒಂದು ಟ್ರೀಟ್ಮೆಂಟ್, ಇದಕ್ಕೆ ಬಡವರಿಗೆ ಬಂದಾಗ ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಲಿಕ್ಕೆ ಇಂಥ ಮುಂದಿನ ದಿನಗಳಲ್ಲಿ ಆದ್ಯತೆ ಸಿಗ್ಬೋದಾ ಅನ್ನುವಂಥದ್ದು? ಸಿಗ್ಬೋದು. ಈಗ ಎಲ್ರಿಗೂ ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಇರ್ತದೆ, ಹೃದಯಕ್ಕೆ ಜಾಸ್ತಿ ಹೆಚ್ಚಿನವರಿಗೂ ಬಡವರಿಗೂ ಕೂಡ ಈಗ ಬರುವಂತ ಪರಿಸ್ಥಿತಿ ಇದೆ. ಈ ಮೆದುಳಿಗೆ ಸಹ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು, ಯಾಕಂದ್ರೆ ಮೆದುಳಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾರ್ಟಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಹೇಗೆ? ರಕ್ತನಾಳ ಮುಚ್ಚಿಕೊಂಡು ತೊಂದರೆ ಆಗಿ ಹಾರ್ಟ್ ಅಟ್ಯಾಕ್ ಆಗುದು. ಮೆದುಳಿಗೆ ಸಹ ಮೆದುಳಿನ ಆಘಾತ ಸಹ ಅದೇ ರೀತಿ, ಅದೇ ಡಿಸೀಸ್ ಪ್ರೋಸೆಸ್. ಹೃದಯಕ್ಕೆ ಆಗುವ ರಕ್ತನಾಳದಲ್ಲಿ ಏನ್ ತೊಂದರೆ ಆಗ್ತದೆ ಅದೇ ರೀತಿ ಮೆದುಳಿನ ರಕ್ತನಾಳಕ್ಕೆ ತೊಂದರೆ ಆಗಿ ಆಗುವಂತಹದ್ದು. ಸೊ ಮೆದುಳು ಸರಿ ಇಲ್ಲದಿದ್ರೆ ಮನುಷ್ಯ ಬದುಕಲಿಕ್ಕೆ ಆಗುದಿಲ್ಲ. ಮೆದುಳಿನ ಆಘಾತ ಆದರೆ ಮನುಷ್ಯ ಪ್ಯಾರಾಲಿಸಿಸ್ ಆಗ್ತದೆ, ಅವನು ಅವನಿಗೆ ಸಹ ತೊಂದರೆ ಆಗ್ತದೆ, ಅವನ ಕುಟುಂಬದವರಿಗೆ ಸಹ ತೊಂದರೆ ಆಗ್ತದೆ. ಸೊ ಅದು ಸಹ ಅಷ್ಟೇ ಇಂಪಾರ್ಟೆಂಟ್. ಹಾರ್ಟ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಪ್ರಾಮುಖ್ಯತೆ ಮೆದುಳಿಗೆ ಸಹ ಇರಬೇಕು. ಎಸ್, ಸ್ಟ್ರೋಕ್ ಆದಾಗ ಬಹಳಷ್ಟು ನೋವು ಪಡ್ತಾನ ರೋಗಿ ಅನ್ನುವಂಥದ್ದು? ಮತ್ತೆ ಸಾಮಾನ್ಯವಾಗಿ ನಾವು ಇದೊಂದು ಈ ರಿಲೇಟಿವ್ಸ್ ಅವರು ಕೇಳ್ತಾರೆ, ನಾವು ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಉಂಟಾ? ಇಷ್ಟು ಖರ್ಚು ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು, ಅದರಲ್ಲಿ ಏನು ಲಾಭ ಏನಿದೆ? ಮೇನ್ ಲಾಭ ಇರೋದು ಈಗ ಒಂದು ಪೇಷಂಟ್ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಹೋದ್ರೆ ಅವನಾಗಿ ಡಿಪೆಂಡ್ ಆಗಿ ಅವನ ಮುಂದೆ ಕೆಲಸ ಹೇಗೆ ಮುದ್ದು ಹಿಂದೆ ಮಾಡ್ತಾ ಇದ್ನೋ ಹಾಗೆ ನಾರ್ಮಲ್ ಮಾಡ್ಬೋದು. ಅದಲ್ಲದೆ ಈಗ ಟ್ರೀಟ್ಮೆಂಟ್ ಡಿಲೇ ಆಯ್ತು ಮಾಡಿ ಅಂತ ಹೇಳುದು ಪರ್ಮನೆಂಟ್ ಡಿಸೆಬಿಲಿಟಿ ಆದ್ರೆ ಲೈಫ್ ಲಾಂಗ್ ಅವನನ್ನು ಎಂತ ಹೇಳುದು ರಿಹಾಬಿಲಿಟೇಟ್ ಮಾಡ್ಲಿಕ್ಕೆ ಫಿಸಿಯೋಥೆರಪಿ, ಈ ಬೇರೆ ಅವನನ್ನು ನರ್ಸಿಂಗ್ ಕೇರ್ ಅದೆಲ್ಲ ಮಾಡಿಸ್ಕೊಳ್ಳಿಕ್ಕೆ ನೀವು ಲಾಂಗ್ ರನ್ ನೋಡ್ಲಿಕ್ಕೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ. ಎಸ್ ಎಸ್, ಈಗಾಗಲೇ ಹೇಳಿದ್ರಿ ಈ ಪಾರ್ಶ್ವವಾಯಿಯಿಂದ ನೋವು ಅನುಭವಿಸ್ತಾನ ಟ್ರೀಟ್ಮೆಂಟ್, ಅಥವಾ ಆ ಸಂದರ್ಭಗಳಲ್ಲಿ ನೋವು ಹೆಚ್ಚಾಗಿ ಕಂಡು ಬರ್ತದ ಅನ್ನುವಂಥದ್ದು? ಈ ಸಂದರ್ಭಗಳಲ್ಲಿ ನೋವು ಅನುಭವಿಸ್ತಾನೆ, ನೋವಿಗಿಂತ ಜಾಸ್ತಿ ಮಾನಸಿಕ ನೋವು. ಎಸ್ ಎಸ್, ಒಂದು ಸೈಡು ನಾರ್ಮಲ್ ಇರುವ ವ್ಯಕ್ತಿಗೆ ಸಡನ್ ಆಗಿ ಒಂದು ಸೈಡು ಬಲಹೀನಾದಾಗ ತುಂಬಾ ಮಾನಸಿಕ ಹಿಂಸೆ ಅನುಭವಿಸ್ತಾನೆ. ಸೊ ದೈಹಿಕ ನೋವು ಸ್ವಲ್ಪ ಇರ್ತದೆ, ನೋವಿಗಿಂತ ಜಾಸ್ತಿ ವೀಕ್ನೆಸ್, ಒಂದ್ ಸೈಡ್ ಸ್ವಾಧೀನತೆ ಕಳ್ಕೊಳ್ತಾನೆ, ಹಾಗೂ ಮಾನಸಿಕ ಹಿಂಸೆ ಜಾಸ್ತಿ ಆಗುತ್ತೆ ಅನ್ನೋದು. ಎಷ್ಟು ನೀವು ಹೇಳಿದ್ರಿ ತುಂಬಾ ಲೇಟ್ ಆದ್ರೆ ತುಂಬಾ ತೊಂದರೆ ಆಗತ್ತೆ, ಅಥವಾ ಪ್ರಾಣಕ್ಕೆ ಕೂತು ಬರುವಂತ ಸಾಧ್ಯತೆಗಳು ಇದೆಯಾ? ಮತ್ತೆ ಅವ ಜೀವನದಲ್ಲಿ ಮುಂದಿನ ಯಾವುದೇ ದಿನಗಳಲ್ಲಾಗಿರ್ಬೋದು ಅವನ ಮೆಮರಿ ಲಾಸ್ ಅನ್ನುವಂಥದ್ದು ಕಂಟಿನ್ಯೂಷನ್, ಅದು ಬದಲಾವಣೆ ಆಗ್ಲಿಕ್ಕೇನೆ ಸಾಧ್ಯ ಇಲ್ಲ ಅನ್ನುವ ಸ್ಟೇಜಿಗೆ ಬರುತ್ತಾ ಅನ್ನುವಂಥದ್ದು ಅಂತ? ಅದು ನಮ್ಮ ಈ ಸ್ಟ್ರೋಕ್ ಅದು ಯಾವ ಜಾಗದಲ್ಲಿ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಹೇಳಿದ್ರಿ ಮೆಮರಿ ಲಾಸ್ ಆಗ್ಬೇಕಂತ ಏನಾದರೂ ಇಲ್ಲ, ಎಡ ಸೈಡಿನ ನಮ್ಮ ಮೆದುಳಿನಲ್ಲಿ ಬಲ ಸೈಡಿನ ಮೆದುಳು ಉಂಟು, ಬಲಭಾಗ ಉಂಟು, ಎಡಭಾಗ ಉಂಟು. ಹೆಚ್ಚಿನವರಿಗೆ ನಮ್ಮ ಮಾತಿನ ಶಕ್ತಿ ನೆನಪಿನ ಶಕ್ತಿ ಇರುವುದು ಎಡಭಾಗದಲ್ಲಿ. ಅಂದ್ರೆ ಎಡಭಾಗದ ಮೆದುಳಿಗೆ ತೊಂದರೆ ಏನಾದರೂ ಆದ್ರೆ ನಮ್ಮ ನಾವು ಬೇರೆಯವರು ಮಾತಾಡಿದ್ದು ನಮ್ಗೆ ಅರ್ಥ ಆಗುದಿಲ್ಲ. ಎಡಭಾಗದ ಮೆದುಳಿಗೆ ತೊಂದರೆ ಆದ್ರೆ ಮಾತಿನ ಶಕ್ತಿ ಕುಂಠಿತಾಗ್ತದೆ, ಬೇರೆಯವರು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಹಾಗೂ ನಾವು ಸಹ ಮಾತಾಡುವಾಗ ಸರಿಯಾದ ಪದಗಳನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಸರಿ ಪದಗಳು ಸಿಗುದಿಲ್ಲ, ತಪ್ಪು ಉಚ್ಚಾರಣೆ ಎಲ್ಲ ಬರ್ತದೆ, ಅದು ಎಡ ಮೆದುಳಿಗೆ ತೊಂದರೆ ಆದ್ರೆ. ಹಾಗೆ ಈ ಮೆದುಳಿನ ಈ ನೆನಪಿನ ಶಕ್ತಿ ಸಹ ಎಡ ಮೆದುಳಿನಲ್ಲಿ ಅಡಕ ಆಗಿದೆ. ಸೊ ಎಡ ಸೈಡಿನ ಮೆದುಳಿಗೆ ತೊಂದರೆ ಆದ್ರೆ ನೆನಪಿನ ಶಕ್ತಿ ಸಹ ಕಮ್ಮಿ ಆಗ್ತದೆ, ಮಾತಿನ ಶಕ್ತಿ ಸಹ ಎಷ್ಟು ಮುಗಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಈಗಾಗಲೇ ನೀವು ಗಮನಿಸ್ಬೋದು ಈ ಜಂಕ್ ಫುಡ್ ಅಂತ ಹೇಳಿದ್ವಿ, BP ಅಂತ ಹೇಳಿದ್ವಿ, ಇದು ಯಾವ ರೀತಿಯಲ್ಲಿ BP ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ? ಅಂದರೆ ಯಾವಾಗ ಪರೀಕ್ಷೆ ಮಾಡಬೇಕು? ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಬೇಕಾ, ಅಥವಾ ವಾರಕ್ಕೊಮ್ಮೆ ಪರೀಕ್ಷೆ ಮಾಡಬೇಕಾ, ಅಥವಾ ಮನೆಯಲ್ಲೇ ಇದಕ್ಕೆ ಏನಾದರೂ ವ್ಯವಸ್ಥೆಗಳು ಇದೆಯಾ ಈ BP ನೋಡ್ಕೊಳ್ಳೋದಕ್ಕೆ? ಹೌದು, ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಸಿನ್ ತಗೊಳ್ಬೇಕು, ವೈದ್ಯರು ಪ್ರಿಸ್ಕ್ರೈಬ್ ಮಾಡಿದಾಗ ತಗೊಳ್ಬೇಕು. ಕೆಲವರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಒಂದು ದಿವಸ ಬಿಡ್ತಾರೆ, ಒಂದು ನೆಗ್ಲೆಕ್ಟ್ ಮಾಡ್ಬಾರ್ದು. ಆಮೇಲೆ ವೈದ್ಯರ ಬಳಿಗೆ ಹೋದಾಗ ಅವರು ಜಾಸ್ತಿ ಇದೆ ಅಂತ ಹೇಳಿದ್ರೆ ಪದೇ ಪದೇ ವೈದ್ಯರ ಹತ್ತಿರ ಹೋಗ್ತಾ ಇರಬೇಕು, ಅದು ಕಮ್ಮಿ ಆಗೋ ತನಕ. ನಾವೀಗ BP ಜಾಸ್ತಿ ಇದೆ, ನಾವು ಮೆಡಿಸಿನ್ ಬರೆದು ಕೊಡ್ತೇವೆ, ಬಟ್ ಅದು ಮೆಡಿಸಿನ್ ಆಕ್ಟ್ ಆಗ್ತಾ ಉಂಟಾ ಇಲ್ವಾ, ಅಷ್ಟು ಮೆಡಿಸಿನ್ ಕೊಟ್ಟರೆ ಸಾಕಾಗ್ತದ ಇಲ್ವಾ, ಅದು ಅವನು ಪುನಃ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಅವನು ಬಂದು ಪುನಃ ತೋರಿಸ್ಬೇಕು. BP ಪ್ರತಿ ಸರಿ ನೋಡಿದಾಗಲೂ ನಾರ್ಮಲ್ ಇದ್ರೆ ಒಂದು ತಿಂಗಳಿಗೊಮ್ಮೆ ಬಂದು ತೋರಿಸಿದ್ರೆ ಸಾಕಾಗ್ತದೆ. ಸೊ ಅದೇ ರೀತಿ ಸಕ್ಕರೆ ಕಾಯಿಲೆಯು ಸಹ, ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಇದ್ರೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗಿ ಅದು ಕಂಟ್ರೋಲ್ ಆಗೋ ತನಕ ಪದೇ ಪದೇ ಹೋಗಿ ಅದಕ್ಕೆ ಮೆಡಿಸಿನ್ ಅನ್ನು ಟ್ಯೂನ್ ಮಾಡ್ಬೇಕು, ಅದನ್ನು ಟ್ರಯಲ್ ಅಂಡ್ ಎರರ್.
ಇನ್ಸುಲಿನ್ ಅಥವಾ ಮಾತ್ರೆಯನ್ನು ಜಾಸ್ತಿ ಮಾಡಬೇಕಾಗ್ತದೆ. ಕಂಟ್ರೋಲ್ ಅಲ್ಲಿ ಇದ್ರೆ ತಿಂಗಳಿಗೊಮ್ಮೆ. ಕೊಲೆಸ್ಟ್ರಾಲ್ ಕೂಡ ಹೇಗೆ ಅದರಲ್ಲಿ? ಕೊಲೆಸ್ಟ್ರಾಲ್ 3 ತಿಂಗಳಿಗೊಮ್ಮೆ ಚೆಕ್ ಮಾಡಬೇಕು, ಚೆಕ್ ಮಾಡಲೇಬೇಕು. ಮಿನಿಮಮ್ ಎಷ್ಟು ಇರಬೇಕು? ಎಕ್ಸಸೈಸಸ್, ಈ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುದು, ವ್ಯಾಯಾಮ ಮಾಡುದು, ಅದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನಮ್ಮ ಡಯಟ್ ಅಲ್ಲಿ ಜಾಸ್ತಿ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಮಾಡಿ. ಎಷ್ಟು ಇರಬೇಕು ಸಾಮಾನ್ಯ ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಎಷ್ಟು ಇರಬೇಕು? ನಾರ್ಮಲ್ ಕೊಲೆಸ್ಟ್ರಾಲ್ ಲೆವೆಲ್ 182-220 ಮಿಲಿಗ್ರಾಮ್. ಸೊ ಅದರಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್, ಅದು ಕೆಟ್ಟ ಕೊಲೆಸ್ಟ್ರಾಲ್ ಅಂತೇಳಿ, ಅದು 100 ಕಮ್ಮಿ ಇದ್ರೆ ಬಹಳ ಒಳ್ಳೇದು. ಅಟ್ಲೀಸ್ಟ್ 130 ಅದರಿಂದ ಜಾಸ್ತಿ ಇದ್ರೆ ಒಳ್ಳೇದಲ್ಲ. ಎಸ್ ಎಸ್ ಎಸ್. ಕೊನೆದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿ? ಕೊನೆಯದಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಮ್ಮ ನಮಗೆ ರಕ್ತದೊತ್ತಡ ಇದ್ರೆ, ಬ್ಲಡ್ ಬಿ ಪಿ ಜಾಸ್ತಿ ಇದ್ರೆ ಅದನ್ನು ಕಂಟ್ರೋಲ್ ಮಾಡಬೇಕು, ಬ್ಲಡ್ ಶುಗರ್ ಜಾಸ್ತಿ ಇದ್ರೆ ಅದನ್ನು ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಕೊಟ್ಟ ವೈದ್ಯರು ಕೊಟ್ಟ ಮೆಡಿಸಿನ್ ಅನ್ನು ಸರಿಯಾಗಿ ತಗೊಳ್ಬೇಕು. ನಮಗೆ ಸ್ಟ್ರೋಕ್ ರಿಸ್ಕ್ ಫ್ಯಾಕ್ಟರ್ ಉಂಟಾ ಇದೆಯಾ ಅಂತೇಳಿ, ಉಂಟಾ ಇಲ್ಲವಾ ಅಂತೇಳಿ ನಾವು ವೈದ್ಯರ ಬಳಿಗೆ ಹೋಗಿ ನಾವು ಚೆಕ್ ಮಾಡಿಸ್ಕೊಳ್ಬೇಕು. ಮತ್ತೆ ನಮ್ಮ ಆಹಾರದಲ್ಲಿ ಸಾಲ್ಟ್ ಕಂಟೆಂಟ್ ಕಮ್ಮಿ ಇರಬೇಕು, ಶುಗರ್ ಸಹ ಕಮ್ಮಿ ಇರಬೇಕು, ಕೊಬ್ಬಿನ ಅಂಶ ಕಮ್ಮಿ ಇರಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು, ಮತ್ತೆ ನಿಯಮಿತ ವ್ಯಾಯಾಮ, ದೇಹದ ತೂಕ ಎಲ್ಲ ಎಷ್ಟು ಇರಬೇಕು ಅದರ ಅಷ್ಟೇ ನಾವು ಇಟ್ಕೊಳ್ಬೇಕು. ಜಾಸ್ತಿ ಟೆನ್ಷನ್ ಜಾಸ್ತಿ ತಗೊಳ್ಬಾರ್ದು, ಜಾಸ್ತಿ ಸ್ಟ್ರೆಸ್ ಜಾಸ್ತಿ ತಗೊಳ್ಬಾರ್ದು, ಸ್ಮೋಕಿಂಗ್ ಇದೀಗ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಯಾವ್ದು ನಾವು ಹೇಳಿದ್ದು, ಇದು ಈಗ ಒಂದು ಪೇಷಂಟಿಗೆ ಸಾಮಾನ್ಯವಾಗಿ ಈಗ ಒಂದು ಜ್ವರ ಏನಾದ್ರು ಬಂದರೆ ಅವ್ರ ಮನೆಯವರೇ ಹೇಳ್ತಾರೆ ಕೆಲವೊಮ್ಮೆ ನಾಳೆ ಹೋಗು ಡಾಕ್ಟರ್ ಹತ್ರ. ಈ ಸ್ಟ್ರೋಕ್ ಅಂತ ಕಾಯಿಲೆ ಅಲ್ಲ ಇದು, ಇಮಿಡಿಯೇಟ್ ಯು ಹ್ಯಾವ್ ಟು ಸೀಕ್ ಅಟೆನ್ಷನ್. ಯಾಕೆಂದರೆ ಈ ಎಂಡೋವಾಸ್ಕ್ಯುಲರ್ ಆಗಿ ನಾವು ಏನಾದರೂ ರೀವ್ಯಾಸ್ಕ್ಯುಲರೈಸ್ ಮಾಡುವ ಆಪ್ಷನ್ಸ್ ಇದ್ದರೆ ಅದು ವಿದಿನ್ 4.5 to 6 ಅವರ್ಸ್ ಒಳಗೆ ನಾವು ಅದನ್ನು ಮಾಡಿಸ್ಬೇಕಾಗತ್ತೆ. ಸೊ ನನ್ನ ಒಂದು ಟೇಕ್ ಹೋಮ್ ಮೆಸೇಜ್ ಏನಂದರೆ, ಸ್ಟ್ರೋಕನ್ನು ಒಂದು ಒಂದು ಎಮರ್ಜೆನ್ಸಿಯಾಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಉತ್ತಮ. ಎಸ್, ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಜಾಯ್ನ್ ಆಗಿ ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್, ವೀಕ್ಷಕರೇ, ಈಗಾಗಲೇ ನೀವು ಗಮನಿಸ್ಬೋದು ಏಜಿಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ತಾಂತ್ರಿಕ ಸೌಲಭ್ಯಗಳು ಕೂಡ ಇದೆ. ನೀವು ಕೂಡ ಇದಕ್ಕೆ ಸ್ಟ್ರೋಕ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಬರುತ್ತೆ, ಮತ್ತು ಇದೇಗೆ ಮಧುಮೇಹ ಆಗಿರ್ಬೋದು, ಅಧಿಕ ರಕ್ತದ ಒತ್ತಡ ಆಗಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಅನ್ನುವಂಥದ್ದು, ಈ ಅಂಶಗಳು ಕೂಡ ಹೆಚ್ಚಿನ ಒಂದು ಈ ಒಂದು ಒತ್ತಡದ ಟ್ರಸ್ಟ್ ಆಗಿರ್ಬೋದು ಅದರ ಬಗ್ಗೆಯೂ ಕೂಡ ಹೆಚ್ಚಿನ ಗಮನ ಇರಬೇಕಾಗುತ್ತದೆ. ಯಾಕಂದರೆ ಕೆಲಸದ ಒತ್ತಡಗಳಿಂದಲೂ ಕೂಡ ಇಂಥ ಸಮಸ್ಯೆಗಳು ಆಗಲಿಕ್ಕೆ ಸಾಧ್ಯತೆಗಳಿದೆ. ಹೆಚ್ಚಿನ ಬಿ ಪಿ, ಶುಗರ್ ಮತ್ತು ಕೊಲೆಸ್ಟ್ರಾಲ್ ಇಂಥದ್ದನ್ನು ಎಲ್ಲ ತಡೆಗಟ್ಟಬೇಕು. ಮತ್ತು ಜಂಕ್ ಫುಡ್ ಮತ್ತು ಯಾವುದೇ ಒಂದು ಕೊಬ್ಬಿನ ಅಂಶಗಳ ಆಹಾರವನ್ನು ಕೂಡ ಸೇವಿಸಿದ್ರಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿದ್ರಲ್ಲಿ ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡುಕ್ಬೋದು ಅಂತ ಹೇಳಿದರು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ ಮಾಹಿತಿ ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನಾ.